ध्यायतुभ्यम् या वर्णपदवाक्यार्थगतिपस्य स्वरूपिणी वाचि नर्तयत् क्षिप्रम् मेधां देवी सरस्वती श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् जन्मात्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तम् अनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं शुकमानतोऽस्मि सच्चिदानन्दरूपाय विश्वोत्पत्यादिहेतवे पापत्रयविनाशाय श्रीकृष्णाय वयं नमः यं प्रौरजन्तम् अनुपेतमपेतकृत्यं द्वैपायनो विरहकाकर आजुहाव पुत्रेति तन्मयतया तर्वोऽभिनेदुः तं सर्वभूतहृदयं मुनिमानतोऽस्मि या स्वर्गे बृहदश्विना सुरपतेः अग्रे सदा पठ्यते पातालेऽपि च कम्बलाश्वतरतो अनन्तेन या श्रूयते ऋष्यग्रे वदरीवने प्रतिदिनं सूतेन या धन्यते सैषा पुण्यकथा यथामति हरिप्रीत्यै मया कथ्यते ಮೂರನೇ ವರ್ಷದ ಈ ಭಾಗವತ ಚಿಂತನೆಯ ಪ್ರಥಮ ದಿನದಲ್ಲಿ ಸೇರಿದಂತಹ ನನ್ನೆಲ್ಲ ಶ್ರೀಮದ್ ಭಾಗವತ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಕೃಷ್ಣ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾವುದಕ್ಕಿಂತ ಮುನ್ನ ಒಂದು ಮಾತನ್ನ ನಾನು ಹೇಳಬೇಕು. ಏಕೆಂದ್ರೆ ಹಿಂದಿನ ಸಪ್ತಾಹ ನಡೆದು ಒಂದು ವರ್ಷ ಆಗಿಬಿಟ್ಟಿದೆ. ನಾವು ಏನು ನೋಡಿದ್ವಿ, ಎಲ್ಲಿಗೆ ಬಂದಿದ್ವಿ, ಎಲ್ಲಿ ನಿಂತಿದ್ವಿ ಎನ್ನುವಂತಹದ್ದು ಲೌಕಿಕ ವಿಷಯಗಳ ಅಪ್ಪಳಿಸುವಿಕೆಯಿಂದ ಮರೆತು ಹೋಗುವಂತಹದ್ದು ತೀರಾ ಸಹಜ. ಹಾಗಾಗಿ ಕಳೆದ ವರ್ಷ ನಾವು ಗೋಪಿ ವಸ್ತ್ರಾಪಹಾರದಿಂದ ಪ್ರಾರಂಭ ಮಾಡಿದ್ವು. ಅದಾದ್ಮೇಲೆ ಅಂಗೀರಸ ಸತ್ರಯಾಗದಲ್ಲಿ ಕೃಷ್ಣ ಹೇಗೆ ಆ ಗೃಹಿಣಿಯರನ್ನ ಅನುಗ್ರಹಿಸಿದ ಅನ್ನೋದನ್ನ ನೋಡಿದ್ವಿ. ಅದಾದ್ಮೇಲೆ ಗೋವರ್ಧನ ಉತ್ಸವ, ಗೋವರ್ಧನ ಉದ್ಧಾರ ಅಂತ ಶಬ್ದ ಎತ್ತುವಿಕೆ ಅಂತ ಅರ್ಥ. ಅದರ ಕೃಷ್ಣ ಆ ಗೋವರ್ಧನೋದ್ಧಾರವನ್ನ ಉತ್ಸವವನ್ನಾಗಿ ಮಾಡಿದ. ಹಾಗಾಗಿ ನಾವು ಗೋವರ್ಧನ ಉತ್ಸವ ಅಂತಾನೆ ಹೇಳಿದ್ವಿ. ಅದಾದ್ಮೇಲೆ ಕೃಷ್ಣ ತನ್ನ 8ನೇ ವಯಸ್ಸಿನಲ್ಲಿ ನಡೆಸಿದಂತಹ ಆ ರಾಸಕ್ರೀಡೆ ಮತ್ತು ಗೋಪಿಗೀತೆ ಅದನ್ನು ನೋಡಿದ್ವಿ. ಅದಾದ ಮೇಲೆ ಕಂಸನ್ಯಾಯ, ನಾರದ ಕಂಸನ್ಯಾಯ ಎನ್ನುವ ವಿಚಾರವನ್ನು ನಾವು ನೋಡಿ ಮುಂದಕ್ಕೆ ಬಂದಿದ್ದೇವೆ. ಅದಾದ ಮೇಲೆ ಆ ನಾರದ ಕಂಸನ್ಯಾಯದ ಹಿನ್ನೆಲೆಯಲ್ಲಿಯೇ ಕಂಸ ಕೃಷ್ಣ ಗೋಕುಲದಲ್ಲಿ ನಂದನ ಮನೆಯಲ್ಲಿ ಇದ್ದಾನೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆ. ತಾನು ಕಳಿಸಿದಂತಹ ಎಲ್ಲ ದುಷ್ಟರೂ ಸಹ ಗೋಕುಲಕ್ಕೆ ಹೋಗ್ತಾರೆ, ಆದರೆ ಹಿಂತಿರುಗಿ ಬರದೇ ಇರೋದನ್ನ ಕಂಡಂತಹ ಕಂಸ ತೀರ್ಮಾನ ಮಾಡಿದ, ಓಹೋ ಇನ್ನು ನಾನು ಗೋಕುಲಕ್ಕೆ ನನ್ನ ಕಡೆಯ ಸೈನಿಕರನ್ನಾಗಲಿ ಅಥವಾ ದುಷ್ಟ ಶಕ್ತಿಯನ್ನಾಗಲಿ ಕಳಿಸೋದ್ರೊಳಗೆ ಪ್ರಯೋಜನ ಇಲ್ಲ, ಹಾಗಾಗಿ ಕೃಷ್ಣನನ್ನೇ ಇಲ್ಲಿಗೆ ಬರ ಮಾಡಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಬೇಕು. ನಾನು ಹೇಳಿದ್ದೆ ಕಳೆದ ವರ್ಷ, ಒಮ್ಮೆ ನೆನಪಿಸಿಬಿಡ್ತೇನೆ. ಕೃಷ್ಣ ಗೋಕುಲಕ್ಕೆ ಹೋದದ್ದು ಗಾಢಾಂಧಕಾರ ಕವಿದಂತಹ ರಾತ್ರಿಯ ಸಂದರ್ಭದಲ್ಲಿ. ಇಡೀ ಗೋಕುಲ ವ್ರಜ ಅದು ನಿಶ್ಶಬ್ದವಾಗಿತ್ತು. ಇಲ್ಲೊಂದು ವೇದಾಂತದ ಒಂದು ಸಂದೇಶ ಉಂಟು ನಮಗೆ. ಗೋಕುಲ ಅನ್ನೋದು ಭೌತಿಕವಾಗಿ ಆ ಗೊಲ್ಲರಿರುವಂತಹ ಹಟ್ಟಿ, ಆದರೆ ಅದರ ತಾತ್ವಿಕವಾದಂತಹ ಅರ್ಥ ಏನು ಅಂದ್ರೆ
ಸಂಸ್ಥೆಯಲ್ಲಿ ಗೌ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿವೆ. ಹಾಗೆ ಇರುವಂತಹ ಬಹಳಷ್ಟು ಅರ್ಥಗಳ ಮಧ್ಯದಲ್ಲಿ ಗೌ ಅನ್ನೋದಕ್ಕೆ ಇಂದ್ರಿಯ ಅನ್ನುವಂಥ ಅರ್ಥಗಳು ಸಹ ಇವೆ. ಹಾಗಾಗಿ ಗೋಕುಲ ಅಂದ್ರೆ, ಕುಲ ಅಂದ್ರೆ ಹಿಂಡು, ಸಮುದಾಯ, ವ್ರಜ, ಗುಂಪು ಅಂತೆಲ್ಲ ಅರ್ಥ. ಇಂದ್ರಿಯಗಳ ಗುಂಪು ಎನ್ನುವಂತಹದ್ದು ಅದರ ಅರ್ಥ. ಹಾಗಾಗಿ ಎಲ್ಲಿ ಇಂದ್ರಿಯಗಳು ಗುಂಪಿರುತ್ತವೆ ಅಂದ್ರೆ ಈ ಹೃದಯದ ಸುತ್ತಲೂ ಸಹ ಪಂಚೇಂದ್ರಿಯಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಎನ್ನುವಂತಹ ಈ ಗೋಕುಲಗಳ ಏನು ಹಿಂಡು ಉಂಟಲ್ಲ, ಅವೆಲ್ಲವೂ ಸಹ ಕೃಷ್ಣ ಬರುವಾಗ ನಿಶಬ್ದವಾಗಿದ್ದವು. ಅಂದ್ರೆ ಹೃದಯದಲ್ಲಿ ಭಗವತ್ ಪ್ರಜ್ಞೆ ಜಾಗೃತವಾಗುವ ಸ್ಥಿತಿಯಲ್ಲಿ ಈ ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಇಂದ್ರಿಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದ ಆಗಲೇ ಒಳಗಡೆಯಿಂದ ಭಗವತ್ ಪ್ರಜ್ಞೆ ಮೂಡುವಂತಹದ್ದು. ಹಾಗಾಗಿ ಕೃಷ್ಣ ಲೋಕದ ದೃಷ್ಟಿಯಲ್ಲಿ ಹೊರಗಿನ ಕತ್ತಲಲ್ಲಿ ಬಂದ, ಬರುವಾಗ ಗೋಕುಲ ನಿಶಬ್ದವಾಗಿತ್ತು. ಅಂದ್ರೆ ಇಂದ್ರಿಯಗಳೆಲ್ಲ ತಮ್ಮ ಹಾರಾಟ, ಹೋರಾಟ, ತೂರಾಟ, ಗಲಾಟೆಯನ್ನೆಲ್ಲ ಸ್ತಬ್ಧಗೊಳಿಸಿದ್ದು. ಹೀಗಾದಾಗ ಮಾತ್ರ ಕೃಷ್ಣ ಬರ್ತಾನೆ. ಎಲ್ಲಿಗೆ? ಗೋಕುಲ ಎನ್ನುವಂತಹ ಹೃದಯಕ್ಕೆ. ಹಾಗಿಲ್ಲದೆ ಇದ್ರೆ ಕೃಷ್ಣ ಬರುವುದಿಲ್ಲ ಎನ್ನುವಂತಹ ಸಂದೇಶವನ್ನ ಈ ಮಾತು ನಮಗೆ ತಿಳಿಸಿಕೊಡುತ್ತೆ. ಅದಾದ ಮೇಲೆ ಈಗ ಕೃಷ್ಣ ಎಲ್ಲಿದ್ದಾನೆ? ಆ ನಂದನ ಮನೆಯಲ್ಲಿದ್ದಾನೆ. ಅಕ್ರೂರ ಕೇಳಿಕೊಂಡು ನಂದನ ಮನೆಗೆ ಬಂದಿದ್ದಾನೆ. ಬಂದು ನೋಡಿದಾಗ ಕೃಷ್ಣ ಎಲ್ಲಿದ್ದ? ಹಸುಗಳ ಮಂದೆಯಲ್ಲಿ ಇದ್ದ. ಹಸುಗಳು ಏನು ಅಂದ್ರೆ ಅದರ ಅರ್ಥ ಏನು ನಾನು ಹೇಳಿದ್ದೆ ನಿಮಗೆ ಕಳೆದ ವರ್ಷ. ಸ್ವತಃ ಕೃಷ್ಣನ ಆವಿರ್ಭಾವದ ಸಂದರ್ಭದಲ್ಲಿ ಈ ದೇಶದ ಋಷಿಮುನಿಗಳು, ಸಂತರು, ಜ್ಞಾನಿಗಳು ಎಲ್ಲರೂ ಸಹ ಹಸುಗಳಾಗಿ ಅವತರಿಸಿದ್ದು. ಅದು ಕೃಷ್ಣನ ಸಂಕಲ್ಪ ಆಗಿತ್ತು. ಹಾಗಾಗಿ ಆ ಗೋವುಗಳ ಮಧ್ಯದಲ್ಲಿ ಕೃಷ್ಣ ಇದ್ದ ಅಂದ್ರೆ ಜ್ಞಾನಿಗಳ ಮಧ್ಯದಲ್ಲಿ ಕೃಷ್ಣ ಇದ್ದ. ಅವರ ಮೈಯನ್ನ ಉಜ್ಜಿತಾ ಇದ್ದ. ಹಸುಗಳ ಮೈಯನ್ನ ಅಂದ್ರೆ ಜ್ಞಾನಿಗಳ ಪಾದ ಸೇವೆಯನ್ನ ಕೃಷ್ಣ ಮಾಡ್ತಾ ಇದ್ದ ಎನ್ನುವಂತಹ ಸಾಂಕೇತಿಕ ಅರ್ಥದ ಹಿನ್ನೆಲೆಯಲ್ಲಿ ಅಕ್ರೂರ ಈ ಕೃಷ್ಣನನ್ನ ಕಂಡು ನಿಬ್ಬೆರಗಾಗಿ ನಿಂತ. ಶುಕಾಚಾರ್ಯ ಹೇಳ್ತಾರೆ, ಚಿತ್ರದಲ್ಲಿ ಬರದ ಗೊಂಬೆಯಂತೆ ನಿಂತಿದ್ದಾನೆ ಅಕ್ರೂರ. ಆಗ ಈ ಅಕ್ರೂರನ್ನ ದೂರದಿಂದ ಕಂಡಂತಹ ಕೃಷ್ಣನೇ ಬಂದು ಮಾತನಾಡಿಸಿದ, ತಾತ ಅಂತ. ಮುಂದೆ ಅವನನ್ನ ಕರ್ಕೊಂಡು ಬಂದು ಅಕ್ರೂರನ್ನ ಪಾದ ತೊಳಿತಾನೆ ಕೃಷ್ಣ. ನಾನು ಹೇಳಿದ್ದೆ ಆ ಅಕ್ರೂರನ ಭಾಗ್ಯ ಅದು. ಯಾಕೆಂದ್ರೆ ಭಕ್ತರಾದವರು ಭಗವಂತನ ಪಾದವನ್ನು ತೊಳಿಬೇಕು, ಆದ್ರೆ ಇಲ್ಲಿ ಹಾಗಲ್ಲ. ಸ್ವತಃ ಕೃಷ್ಣನೇ ಏನ್ ಮಾಡಿದ, ಆ ಭಕ್ತಾಗ್ರೇಸನ ಅಂತ ಅಕ್ರೂರನ್ನ ಆರಾಧಿಸಿದ, ಪೂಜಿಸಿದ, ಸನ್ಮಾನಿಸಿದ, ಗೌರವಿಸಿದ, ವಂದಿಸಿದ, ಮತ್ತೆ ಮೆತ್ತೆ ವಿಚಾರಿಸಿದ. ಒಂದು ಪ್ರಸಂಗ ಹೀಗುಂಟು. ಅದೊಂದು ಸಲ ನಾರದರು ವೈಕುಂಠಕ್ಕೆ ಹೋಗಿದ್ರಂತೆ. ಇದು ಭಾಗವತದಲ್ಲಿ ಇದ್ದಿದ್ದಲ್ಲ. ಆಗ ಲಕ್ಷ್ಮಿ ಹೇಳಿದ್ಲಂತೆ, ಭಗವಂತ ಪೂಜೆಯಲ್ಲಿದ್ದಾನೆ, ದರ್ಶನ ಕೊಡೋದು ಕಷ್ಟ ಆಗ್ಬಹುದು ಅಂತ ಹೇಳಿದ್ರು. ನಾರದರು ಈಗ ಆಶ್ಚರ್ಯ ಆಯ್ತಂತೆ, ಅಲ್ಲ ನಾವೆಲ್ಲರೂ ಪೂಜೆ ಮಾಡೋದು ಇವನನ್ನ, ಇವನು ಪೂಜೆ ಮಾಡೋದು ಯಾರನ್ನ? ಕೊನೆಗೆ ಆಗ್ಲಿ ಕಾಯ್ತೇನೆ ನಾನು ಅಂತ ಹೇಳಿ ನಾರದರು ನಿಂತು ಪೂಜೆ ಮುಗಿಸಿ ಹೊರಕ್ಕೆ ಬಂದ ಮೇಲೆ ನಾರದರು ಕೇಳಿದಂತೆ, ಏನನ್ನು ಪೂಜೆ ಮಾಡ್ತಾ ಇದ್ದೆ ನೀನು? ಆಗ ಅವನು ಹೇಳಿದಂತೆ, ನಾನು ನನ್ನ ದೇವರನ್ನು ಪೂಜೆ ಮಾಡ್ತಾ ಇದ್ದೆ ಅಂತ. ನಾರದರು ಕೇಳಿದರು, ಯಾರು ನಿನ್ನ ದೇವರು? ಆಗ ಭಗವಂತ ಹೇಳಿದ, ನೋಡ್ಬೇಕು ನನ್ನ ದೇವರು ಯಾರು ಅಂತ. ಕೇಳ್ತಾ ಇದ್ದೇನೆ, ನಾನು ನೋಡ್ಲೇಬೇಕು ನಿನ್ನ ದೇವ್ರು ಯಾರು ಬಾ ಅಂತ ಹೇಳಿ. ನಮ್ಮ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೇವ್ರ ಪೀಠ ಇದೆ, ಆ ದೇವ್ರ ಪೀಠವನ್ನು ಅಲಂಕರಿಸಿದ್ದಾನೆ, ಅಲ್ಲಿ ಒಂದು ಕರಂಡಕ ಅಂದ್ರೆ ಒಂದು ಏನುಂಟು ಕರಡಿಗೆ ಉಂಟು, ಇದೇ ನನ್ನ ದೇವರು ಅಂತ ಹೇಳಿದ ಭಗವಂತ. ನಾರದರು ಹೇಳಿದ್ರು, ಇದ್ರ ಒಳಗಡೆ ಏನಿದೆ ಅಂತ ನೋಡ್ಬಹುದಾ ಅಂತ. ನೋಡ್ಬಹುದಪ್ಪ ಅಂತ ಭಗವಂತ ಎತ್ತಿ ಅದನ್ನು ಕೊಟ್ಟ ನಾರದನ ಕೈಗೆ. ನಾರದರು ತೆಗೆದು ನೋಡಿದರು, ಅದರ ಒಳಗೆ ಒಂದಿಷ್ಟು ಮಣ್ಣಿನ ಕಣಗಳಿತ್ತು, ಧೂಳಿ ಕಣಗಳಿತ್ತು. ನಾರದರು ಕೇಳಿದರು, ಇದಾ ನಿನ್ನ ದೇವರು ಅಂತ. ಏನು ಇದು ಅಂತ ಕೇಳಿದ ನಾರದರು. ಆಗ ಭಗವಂತ ಹೇಳಿದ, ನನ್ನ ಭಕ್ತರ ಪಾದಕ್ಕೆ ತಾಗಿದಂತಹ ಧೂಳಿ ಕಣಗಳು ಇವು, ಇವೇ ನನ್ನ ದೇವರಪ್ಪ ನಾರದ.
ಹಾಗಾಗಿ ನಾನು ಯಾವತ್ತು ಈ ಪೂಜೆಯನ್ನು ನಿಲ್ಲಿಸ್ತೇನೋ ಅವತ್ತು ನಾನು ಭಕ್ತರಿಗೆ ಭಗವಂತ ಅಂತ ಹೇಳೋದಕ್ಕೆ ಅನರ್ಹರಾಗಿ ಬಿಡ್ತೇನೆ. ಹಾಗಾಗಿ ಭಕ್ತರೆಲ್ಲರೂ ಪೂಜಿಸುವುದು ನನ್ನನ್ನಾದ್ರೆ ನಾನು ಪೂಜಿಸುವುದು ಜ್ಞಾನಿಗಳ ಪಾದಕ್ಕೆ ಅಂಟಿದ ಧೂಳಿ ಕಣಗಳನ್ನ ಅಂತ ಭಗವಂತ ಹೇಳಿದಾಗ ನಾರದರು ಲಚಲಚ ಅಂತ ಗೊತ್ತಿಲ್ಲದೆ ಕಣ್ಣೀರನ್ನ ಸುರಿಸಿ ಬಂದರು. ಹಾಗೆ ಅಂದು ನಾರದರು ಹೇಳಿದಂತಹ ಕೃಷ್ಣ ಇಂದು ಅಕ್ರೂರನ ಪಾದ ತೊಡೆದಿದ್ದೇನು ಆಶ್ಚರ್ಯ ಇಲ್ಲ. ಕೊನೆಗೆ ರಾತ್ರಿ ಊಟ ಆಯಿತು. ಉಭಯ ಕುಶಲೋಪರಿ ಕ್ಷೇಮ ಸಮಾಚಾರ. ಅಕ್ರೂರನ ಹತ್ರ ಕೃಷ್ಣ ಕೇಳ್ತಾನೆ, ಅಕ್ರೂರ ಆ ಮಧುರೆಯಲ್ಲಿ ನನ್ನ ತಂದೆ ತಾಯಿಯರು ವಸುದೇವ ದೇವಕಿಯರು ಹೇಗಿದ್ದಾರೆ? ಪ್ರಾಯಶಃ ನನ್ನ ಅತ್ತೆ ಒಂದು ಮಾತನ್ನ ಹೇಳಿದ್ರು ಅಂತ ನಾನು ಕೇಳಿದ್ದೇನೆ. ಭಾಗ್ಯವಂತಂ ಪ್ರಸೂಯೇತನ ಶೂರಂ ನಚ ಪಂಡಿತ. ತಾಯಿಯಾದವಳು ಭಾಗ್ಯವಂತ ಮಕ್ಕಳನ್ನ ಹೆರಬೇಕಂತೆ, ಪಂಡಿತರನ್ನ ಹೆರಬಾರದಂತೆ, ಶೂರನನ್ನ ಹೆರಬಾರದಂತೆ. ನ ಶೂರಂ ನಚ ಪಂಡಿತಂ, ಯಾಕೆ ಅಂದ್ರೆ ಶೂರನಾದ ಆತ ದೇಶದ ಗಡಿ ರಕ್ಷಣೆ ಹೋಗಿ ತನ್ನ ತಲೆಯನ್ನ ಕೊಡ್ತಾನೆ ಪಂಡಿತರಿಗೆ ಮಧ್ಯಾಹ್ನಕ್ಕೆ ತತ್ವ. ಹೀಗಾಗಿ ಇಂಥ ಮಕ್ಕಳನ್ನ ಹೆರಬಾರದು ಅಂತ ನನ್ನ ಅತ್ತೆ ಹಿಂದೆ ಹೇಳಿದ್ದನ್ನ ನಾನು ಜಾಪಿಸಿಕೊಳ್ತಾ ಇದ್ದೇನೆ. ಹಾಗಾಗಿ ನನ್ನಂತಹ ಮಕ್ಕಳನ್ನ ಹೆತ್ತಿದ್ರಿಂದ ನೋಡು ಅಕ್ರೂರ, ನನ್ನ ತಂದೆ ತಾಯಿ ಎಂಥ ಕಷ್ಟ ಬಂದ್ಬಿಡಿ, ಕಾರಾಗ್ರಹದ ವಾಸ. ಯಾಕೆ ಅಂದ್ರೆ ನನ್ನಂಥವ್ರನ್ನ ಹೆರ್ತೇನೆ ಅನ್ನುವುದೇ ಒಂದು ದೊಡ್ಡ ತೊಂದರೆ ಆಗ್ಬಿಡ್ತಲ್ಲ ನನ್ನ ಮಾವನಿಗೆ. ಇಡೀ ಲೋಕ ನಾನು ಬರುವುದನ್ನು ಕಾಯ್ತಾ ಇದ್ರೆ ನನ್ನ ಮಾವನಿಗೆ ಮಾತ್ರ ನಾನು ಬೇಡದನಾಗಿಬಿಟ್ಟೆ. ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಇತಿಹಾಸದ ಮೂರು ಜನ ಮಾವನಿದ್ದಾರೆ, ನಾನು ಹೇಳಿದ್ದೆ ಅದನ್ನ, ಒಬ್ಬ ಕಂಸ, ಇನ್ನೊಬ್ಬ ಮಾರೀಚ. ಇವನ್ನೆಲ್ಲ ನಾವು ಸದಾ ನೆನೆಸ್ಕೊಳ್ಬೇಕು. ಮಾವಂದಿರಾದವ್ರು ಹೇಗಿರಬಾರ್ದು ಅನ್ನೋದಕ್ಕೋಸ್ಕರ, ಹೇಗಿರ್ಬೇಕು ಅಂತಲ್ಲ, ಹೇಗಿರಬಾರ್ದು ಅನ್ನೋದಕ್ಕೋಸ್ಕರ. ಹಾಗಾಗಿ ಇಂತಹ ಮಾವಂದಿರ ಮಧ್ಯದಲ್ಲಿ ನನ್ನ ಮಾವನು ಒಬ್ಬನಿದ್ದಾನೆ. ಹಾಗಾಗಿ ಏನಾದ್ರು ಮಾಡಿ ಮಾವನಿಗೊಂದು ಮರ್ಯಾದೆ ಕೊಡಬೇಕು ಸದ್ಯದಲ್ಲೇ. ಹಾಗಾಗಿ ನಾನು ನನ್ನ ತಂದೆ ತಾಯಿಯ ಯೋಗಕ್ಷೇಮವನ್ನ ಕೇವಲ ಲೌಕಿಕ ಶಿಷ್ಟಾಚಾರಕ್ಕೆ ಒಳಪಟ್ಟು ಕೇಳ್ತಾ ಇದ್ದೇನೆ. ಅಂತ ದುಷ್ಟನಿರುವಾಗ ಅವರು ಹೇಗೆ ಕ್ಷೇಮದಿಂದ ಇರೋದಕ್ಕೆ ಸಾಧ್ಯ? ಅದೆಲ್ಲ ಇರಲಿ, ನೀನು ಬಂದು ಉದ್ದೇಶ ಏನು ಅಕ್ರೂರ ಅಂತ ಕೃಷ್ಣ ಪ್ರಶ್ನೆ ಮಾಡಿ. ಆಗ ಅಕ್ರೂರ ಹೇಳಿದ್ರೆ ವಯಸ್ಸಾಗಿರ್ತದೆ, ತಿಳುವಳಿಕೆ ಬಂದಿರೋದಿಲ್ಲರಿ, ಅದು ಕಂಸನೇ ಉದಾಹರಣೆಗೆ ಅಂತ. ಹೀಗೆ ನನ್ನ ಮಾವನಿಗೆ ಈ ಜ್ಞಾನವನ್ನ ಕೊಟ್ಟನಲ್ಲ ಆ ನಾರದ ಮುನಿ, ಅವರಿಗೆ ನಮಸ್ಕಾರ, ಬಹಳ ಸಂತೋಷ. ಮುಂದೆ ಹೇಳು, ಇನ್ನೇನಿಲ್ಲ, ನಿನ್ನ ಏನಕ್ಕೇನ ಪ್ರಕಾರದಿಂದ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದೆ ಕಂಸ. ಅದಕ್ಕೋಸ್ಕರ ನಿನ್ನನ್ನು ಕರೆದುಕೊಂಡು ಬರೋದಕ್ಕೆ ನನ್ನನ್ನು ಕಳಿಸಿದ್ದಾನೆ ಕೃಷ್ಣ. ಕಂಸ ಹೇಳ್ತಾನೆ ಅಂತ ನೀನು ಬರಬೇಡ, ನಾನು ಅಕ್ರೂರ ಕರಿತಾ ಇದ್ದೇನೆ, ಅದಕ್ಕೋಸ್ಕರ ನೀನು ಮಧುರೆಗೆ ಬರಬೇಕು. ಅದಕ್ಕಿಂತ ಹೆಚ್ಚಿಗೆ ಕಂಸನಿಗಾಗಿ ಬರಬೇಡ, ನಿನ್ನ ತಂದೆ ತಾಯಿಯರಿಗಾಗಿ ಬಾ, ನಿನ್ನ ಅಜ್ಜ ಉಗ್ರಸೇನ ಮಹಾರಾಜನಿಗಾಗಿ ಬಾ, ಮತ್ತೆ ಆ ಮಧುರೆಯ ಎಲ್ಲ ಗೃಹಸ್ಥರು ಗೃಹಿಣಿಯರು ನಿನ್ನನ್ನು ಕಾಯ್ತಾ ಇದ್ದಾರೆ. ಕಂಸನೊಬ್ಬ ದುಷ್ಟನಾದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವರಲ್ಲ ಕೃಷ್ಣ. ಆದ್ರಿಂದ ಸಾಕು, ನೀನು ಗೋಕುಲದಲ್ಲಿ ಇದ್ದಿದ್ದು, ಈ ಗೋಕುಲವನ್ನು ಬಿಟ್ಟು ನೀನು ಮಧುರೆಗೆ ಬಾ, ನಾನು ಕರಿತಾ ಇದ್ದೇನೆ ಅಂತ ಹೇಳಿ ಅಕ್ರೂರ ಹೇಳಿದಾಗ ಕೃಷ್ಣ ತನ್ನ ತಂದೆಯಾದಂತಹ ನಂದನ ಮುಖವನ್ನು ನೋಡಿದ. ಅಪ್ಪಾಜಿ ಏನ್ ಹೇಳ್ತೀರಿ ಇದಕ್ಕೆ? ಕೃಷ್ಣನ ನೋಟದಲ್ಲಿ ಅವನು ಒಪ್ಪಬೇಕಾಗಿತ್ತು ಹಾಗೆ ನೋಡಿದ್ದ ಅವನು. ಸ್ವಾರಸ್ಯ ಅಂದ್ರೆ ಕರ್ಷಭೀತಿ ಕೃಷ್ಣ ಅಲ್ವಾ, ಎಲ್ಲರನ್ನು ಸಹ ಎಳೆದು ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಚಮತ್ಕಾರ ಅವನಿಗುಂಟು. ತಕ್ಷಣ ಬೆಳಗಾತ ಎದ್ದು ಹೊರಡಬೇಕು, ಅದಕ್ಕೆ ನಂದ ಒಪ್ಪಬೇಕು ತಂದೆ, ಹಾಗೆ ಕೃಷ್ಣ ನೋಡಿದ. ನಂದ ಹೇಳಿದ, ಆಗ್ಲಿ ಕಂದ ಹೋಗೋಣ ಹೇಳಿದ. ಏನಂತೆ ಸಮಾಚಾರ ಮತ್ತೆ ಕೇಳಿದ. ಕರೆದಿದ್ದಾನೆ ಹೋಗೋಣ, ವಿಶೇಷ ಏನು? ಬಿಲ್ಲು ವಿದ್ಯೆಯಂತೆ, ಬಿಲ್ಲು ಹಬ್ಬವಂತೆ, ಅದಕ್ಕೆ ನೀನು ಬರಬೇಕಂತೆ. ಆಗ ತಕ್ಷಣ ನಂದ ಹೇಳಿದ, ಈ ರಾತ್ರಿನೇ ಎಲ್ಲರಿಗೂ ಹೇಳ್ತೇನೆ, ನಮ್ಮ ಈ ಗೊಲ್ಲ ಭಾಮೆಯರು ಮತ್ತೆ ಗೊಲ್ಲರು ಯಾರಿದ್ದಾರೆ ಅವರೆಲ್ಲರೂ ಸಹ ಕೃಷ್ಣನನ್ನ ನಾಳೆ ದಿವಸ ಕಳಿಸ್ಕೊಡ್ಬೇಕು. ಅಷ್ಟೇ ಅಲ್ಲ, ಕೃಷ್ಣ ಹೋಗುವಾಗ ನಾವೆಲ್ಲರೂ ಹೋಗಬೇಕು. ಅಂದ್ರೆ ನಮ್ಮ ಕೃಷ್ಣ ಅಲ್ಲಿ ಹೋಗಿ ಬಿಲ್ಲು ವಿದ್ಯೆಯನ್ನು ಹೇಗೆ ಪ್ರದರ್ಶನ ಮಾಡ್ತಾನೆ ಅನ್ನೋದನ್ನು ನಾವು ನೋಡ್ಬೇಕು. ಅದಕ್ಕೋಸ್ಕರ ತಕ್ಷಣ ಅಲ್ಲಿನ ಪುರದ ಒಬ್ಬ ವ್ಯಕ್ತಿ ಅವನನ್ನ ಕರೆದು ನಂದ ಹೇಳಿದ,
ಬೆಳಗ್ಗೆ ನಾವು ಪ್ರಾತಃ ಕಾಲದಲ್ಲಿ ಹೊರಡ್ತಾ ಇದ್ದೇವೆ. ಎಲ್ಲರೂ ಸಹ ಕಂಸನಿಗೆ ಕೊಡಬೇಕಾದಂತ ಕರ ಟ್ಯಾಕ್ಸ್, ಈ ವರ್ಷದ ಲಾಸ್ಟ್ ಟ್ಯಾಕ್ಸ್, ಇನ್ನು ಮುಂದೆ ನೋ ಟ್ಯಾಕ್ಸ್ ಕೊಡೋದಕ್ಕೆ ಸಿದ್ಧರಾಗ್ಬಿಡೋಣ. ಏನೇನು ಕೊಡಬೇಕು ಎಲ್ಲ ಕೊಟ್ಬಿಡೋಣ, ಮತ್ ಪುನಃ ಅವನು ಕೇಳೋದಕ್ಕೆ ಆಗಬಾರದು, ಹಾಕಿ ಕೊಟ್ಟು ಬಿಡೋಣ ಅಂತ ತೀರ್ಮಾನ ಮಾಡಿ ನಿಮ್ಮ ನಿಮ್ಮ ಬಂಡಿಗಳನ್ನ ಸಿದ್ಧಗೊಳಿಸಿ ಎಲ್ಲರೂ ತುಂಬಿಕೊಳ್ಳಿ ಅಂತ ಹೇಳಿ ರಾತ್ರಿನೇ ನಂದ ಎಲ್ಲರಿಗೂ ಸೂಚನೆಯನ್ನು ಕೊಟ್ಟ. ಬೆಳಗಾಯಿತು, ಕೃಷ್ಣ ಮತ್ತೆ ಅಕ್ರೂರ ಅಕ್ಕಪಕ್ಕದಲ್ಲಿ ಮಲಗಿದ್ದಾರೆ. ಅಕ್ರೂರನ ಭಾಗ್ಯ ದೊಡ್ಡದು. ಅವಸ್ಥಿನ ದಿನ ನಾನು ಎಂದು ಹೇಳಿದ್ದೆ, ಈ ದಿನ ನನ್ನ ಬದುಕಿನಲ್ಲಿ ಸುದಿನ. ಸುಪ್ರಭಾತಾಚ ಯಾನಿಶ ಅಂದ್ರೆ ಹಿಂದಿನ ರಾತ್ರಿ ಈ ಬೆಳಗನ್ನ ಕೊಟ್ಟು ಮರೆಯಾಯ್ತಲ್ಲ, ನಿಜವಾಗಿಯೂ ಅಕ್ರೂರನ ಬದುಕಿಗೆ ಬೆಳಕು ಬಂದಿದೆ. ಏಕೆಂದ್ರೆ ಅಂದಿನ ರಾತ್ರಿ ಕೃಷ್ಣನ ಪಕ್ಕದಲ್ಲಿ ಅಕ್ರೂರ ಪೌಟಿಸಿದ್ದ. ಎಷ್ಟು ಜನರಿಗೆ ಭಾಗ್ಯ ಸಿಕ್ತದೆ, ವಿಶ್ವಾಮಿತ್ರರಿಗೆ ಸಿಕ್ಕಿತ್ತು ಅಲ್ವಾ ಆ ಭಾಗ್ಯ, ಇಂದ ಮತ್ತ ಅಕ್ರೂರನಿಗೆ ಸಿಕ್ಕಿತು. ಬೆಳಗಾಯಿತು, ಉಷಕಾಲದಲ್ಲಿ ಅಕ್ರೂರ ಎದ್ದ. ಕೃಷ್ಣ ಬಲರಾಮರು ಹೊರಟಿದ್ದಾರೆ, ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಪೂರೈಸಿದ್ದಾರೆ. ಸಂಧ್ಯೆ ಅಂದ್ರೆ ಉಪನಯನ ಆದ ಮೇಲೆ ಮಾಡುವ ಸಂಧ್ಯೆ ಅಲ್ಲ, ಸಂಧ್ಯಾ ಕಾಲದಲ್ಲಿ ವಂದಿಸುವಂತಹ ಸಂಧ್ಯೆ ಅಷ್ಟೇನೆ. ಹಾಗೆ ಹೊರಟಾಗ ಎಲ್ಲರೂ ಸಹ ಗಾಡಿಯನ್ನ ಕಟ್ಟಿಕೊಂಡು ಹೊರಟು ನಿಂತಿದ್ದಾರೆ. ಇನ್ನೇನು ಹೊರಡಬೇಕು ಅಷ್ಟು ಸಂದರ್ಭದಲ್ಲಿ ಮಾರನೇ ದಿವಸ ಬೆಳಗಾದಾಗ ಎಲ್ಲರೂ ಹೊರಟು ನಿಂತಾಗ ಈ ಸುದ್ದಿ ಆ ಗೋಕುಲದಲ್ಲಿರುವಂತಹ ಗೊಲ್ಲ ಭಾಮೆಯರಿಗೆ ಸುದ್ದಿ ಮುಟ್ಟಿತು. ಆಗ ನೋಡಿದರು ಆ ಗೋಕುಲದ ಯುವಕರನ್ನ ನೋಡಿದರು, ಗೃಹಸ್ಥರನ್ನ ನೋಡಿದರು, ಮುದುಕರನ್ನ ನೋಡಿದರು, ತಮ್ಮನ್ನು ಒಂದೇ ನೋಡಿಕೊಂಡ್ರು, ಕೃಷ್ಣನನ್ನ ನೋಡಿದರು, ಎದುರಾಗಿ ಬಂದು ನಿಂತರು. ಒಬ್ಬೊಬ್ಬರನ್ನು ಹಿಗ್ಗ ಮುಗ್ಗ ಝಾಡಿಸಿದರು. ಮುದುಕರನ್ನ ನೋಡಿ ಹೇಳಿದ್ರು, ಮಗಾಲು ನಿಮಗೆ ವಯಸ್ಸಾದಿಂದಲೇ ಗೊತ್ತಾಗ್ತಾ ಇದೆ, ಏನು ತಲೆ ಒಳಗಡೆಗೆ ಬುದ್ಧಿ ಇಲ್ಲ ನಿಮಗೆ, ಕೂದಲು ಹಣ್ಣಾಗಿಬಿಟ್ಟಿದೆ ನಿಮಗೆ. ಏನು ಕೇಳಿದ್ರು, ಗೋಕುಲದ ಸಂಪತ್ತು ಕೃಷ್ಣ, ಅವನನ್ನ ನೀವು ಬಿಟ್ಕೊಡ್ತಾ ಇದ್ದೀರಾ? ಬಂದವನು ಅಕ್ರೂರ ಅಂತ ಹೆಸರಿಟ್ಕೊಂಡು ಬಂದಿದ್ದಾನೆ, ಅವನು ಅಕ್ರೂರ ಅಲ್ಲ, ಅವನು ನಿಜವಾಗಿ ಕ್ರೂರ. ಏಕೆಂದ್ರೆ ನಮ್ಮ ಸಂಪತ್ತನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅವನು. ಯಾವ ಮನಸ್ಸಿನಿಂದ ನೀವು ಕೃಷ್ಣನ ಕಳಿಸ್ಕೊಡ್ತಾ ಇದ್ದೀರಾ? ಗೊತ್ತು ಕೃಷ್ಣನ ಸ್ವಭಾವ ಹೇಗೆ ಅಂತ, ಒಮ್ಮೆ ಹೋದ ಅಂದ್ರೆ ಮತ್ತವನವನು ಬರೋದಿಲ್ಲ, ಹಾಗಾಗಿ ಅವನನ್ನು ಕಳಿಸಿಕೊಡಬಾರದು. ಮತ್ತೆ ಮಧ್ಯ ವಯಸ್ಸಿನವ್ರನ್ನ ನಿಂದಿಸಿದರು, ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಒಂದ್ ರೀತಿ ಅಡಿಬಿಡಂಗಿಗಳಾಗ್ಬಿಟ್ಟಿದ್ದೀರ, ನೀವು ಕೃಷ್ಣನನ್ನ ಯಾವ ಮನಸ್ಸಿನಿಂದ ಬಿಟ್ಟುಕೊಡ್ತಾ ಇದ್ದೀರಿ ನೀವು? ಅವರನ್ನು ಬೈದರು. ಆಮೇಲೆ ಯುವಕರನ್ನ, ನಿಮಗೆ ತೋಳಿನಲ್ಲಿ ಶಕ್ತಿ ಉಂಟು, ತಲೆಯಲ್ಲಿ ವಿವೇಕದ ಶಕ್ತಿ ಇಲ್ಲ ಅಂತ ಅವರನ್ನು ಸಹ ನಿಂದಿಸಿದರು. ಮನೆಗೆ ತೀರ್ಮಾನ ಮಾಡಿದ್ರು, ನೀವೆಲ್ಲರೂ ಸಹ ಕೃಷ್ಣನನ್ನ ಬಿಟ್ಟು ಕೊಡಬಹುದು, ಆದ್ರೆ ನಾವು ಕೃಷ್ಣನನ್ನ ಬಿಟ್ಟು ಕೊಡುವುದಿಲ್ಲ. ಗೋಕುಲದ ಸಂಪತ್ತು ಅನ್ನೋದು ಎಷ್ಟು ಸತ್ಯವೋ ಅದಕ್ಕಿಂತ ಹೆಚ್ಚಿಗೆ ಕೃಷ್ಣ ಗೋಪಿಯರ ಸಂಪತ್ತು, ಹಾಗಾಗಿ ನಾವು ಕೃಷ್ಣನನ್ನ ಬಿಟ್ಟು ಕೊಡುವುದಿಲ್ಲ. ಇಷ್ಟ ಆಗುವಾಗ ಕೃಷ್ಣ ಬಲರಾಮ ರಥವನ್ನ ಹತ್ತಿಬಿಟ್ಟಿದ್ದಾರೆ, ಅಕ್ರೂರ ರಥದಲ್ಲಿ ನಿಂತಿದ್ದಾರೆ. ಎದುರುಗಡೆ ಹೋಗಿ ತಡೆಯಲಿಲ್ಲ ಅವರು, ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ. ಕೃಷ್ಣನನ್ನ ನೇರ ತಡೆಯಲಿಲ್ಲ, ಆದ್ರೆ ಕೃಷ್ಣನ ಎರಡೂ ಕಡೆಗಳಲ್ಲಿ ರಥದ ಇಬ್ಬಾಗಿಗಳಲ್ಲಿ ನಿಂತು ತಲೆ ತಗ್ಗಿಸಿ ತಾವು ನಿಂತ ಜಾಗವನ್ನು ಒದ್ದೆ ಮಾಡಿಬಿಟ್ಟಿದ್ದಾರೆ. ಗೋಪಿಕಾ ಸ್ತ್ರೀಯರು ಒಂದ್ ಮಾತು ಕೇಳ್ತಾರೆ. ಅವರು ಹಿಂದೆ ನಾವೊಂದು ಮಾತನ್ನ ನೆನೆಸ್ಕೊಳ್ಬೇಕು, ಶುಕಾಚಾರ್ಯ ಹೇಳಿದ್ರು ಆ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಕಾಣದೇ ಇರುವಾಗ ತ್ರುಟಿರ್ ಯುಗಾಯತೆ ತ್ವಾಮ ಪಶ್ಯತಾಂ, ಕೃಷ್ಣನನ್ನ ಕಾಣದೇ ಇದ್ದಾಗ ಗೋಪಿಕಾ ಸ್ತ್ರೀಯರಿಗೆ ಒಂದು ಯುಗವನ್ನ ಕಳೆದಷ್ಟು ಕಷ್ಟ ಆಗ್ತಿತ್ತಂತೆ. ನಾನು ಇದನ್ನೆಲ್ಲ ವಿಚಾರವನ್ನು ಹೇಳಿದ್ದೇನೆ. ಆ ಕಾಣದೇ ಇರುವ ಸಮಯ ಎಷ್ಟು ಚಿಕ್ಕದು ಕೇಳಿದ್ರೆ ತ್ರುಟಿಹಿ ಅಂತ. ತ್ರುಟಿಹಿ ಅಂದ್ರೆ ಒಂದು ಸೆಕೆಂಡಿನಲ್ಲಿ 127 ಭಾಗ ಮಾಡಿದ್ರೆ ಒಂದು ಭಾಗಕ್ಕೆ ತ್ರುಟಿ ಅಂತ ಹೆಸರು. ಇಷ್ಟು ಅಲ್ಪ ಕಾಲ ಕಳೆಯೋದು ನಮಗೆ ಒಂದು ಯುಗ ಕಳೆದಷ್ಟು ಕಷ್ಟ ಆಗುತ್ತೆ ಅಂತ ಆದ್ಮೇಲೆ ಮತ್ತೆ ನೀನ್ ಇವತ್ತು ಮಧುರಿಗೆ ಹೋದ್ರೆ ಬರುವಷ್ಟು ಹೊತ್ತಿಗೆ ನಾವು ಬದುಕಿರ್ತೇವೆ ಅಂತ ಗ್ಯಾರಂಟಿ ಇಲ್ಲ ಕೃಷ್ಣ. ಹಾಗಾಗಿ ನಿನ್ನನ್ನ ನಾವು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ನೀನು ಇಲ್ಲಿಂದ ಹೋಗ್ಬಾರ್ದು. ನಿನ್ನ ಸ್ವಭಾವತ್ತು ಮುಂದೆ ಮುಂದೆ ಸಿಗುವ ವ್ಯಕ್ತಿಗಳನ್ನ ಕಂಡಾಗ ಹಿಂದಿನವರನ್ನ ನೀನು ಕೈ ಬಿಡ್ತೀಯೇ, ಮರಿತೀಯ ನಾವು ಹೇಳಲ್ಲ, ನೀನು ಕೈ ಬಿಡ್ತೀಯೇ. ಯಾಕೆಂದ್ರೆ
ನಿನ್ನ ರಾಜಕೀಯದ ಒಂದು ಬಾಹುಲ್ಯ ಮತ್ತೆ ಆ ತಂತ್ರಗಾರಿಕೆ ಇದೆಲ್ಲ ನಿನಗೆ ಬೇಕು ಮುಂದೆ. ಹಾಗಾಗಿ ನೀನು ಮಸೂರಿಗೆ ಹೋದವನು, ಕಂಸನನ್ನ ಮುಗಿಸ್ತಿ ಅವರ ಭವಿಷ್ಯ ಹೇಳ್ಬಿಟ್ರು ಅಲ್ಲೇನೆ. ಅಷ್ಟೇ ಅಲ್ಲ, ಮುಂದೆ ನೀನು ಅಲ್ಲಿನ ರಾಜಕೀಯ ಜೀವನಕ್ಕೆ ಒಗ್ಗಿಕೊಳ್ಬೇಕು. ನಮ್ಮನ್ನ ಯಾವಾಗ ಸ್ಮರಿಸಿಕೊಳ್ತೀಯ ಕೃಷ್ಣ ಅಂತ ಹೇಳಿ ದುಂಬಾಲು ಬಿದ್ದು ಕೇಳಿದ್ರು. ಆ ಸಂದರ್ಭದಲ್ಲಿ ಕೃಷ್ಣ ಹೇಳಿದಂತ ಒಂದೇ ಒಂದು ಮಾತು, ಇವರಿಷ್ಟೆಲ್ಲ ಕಣ್ಣೀರಿರುವಾಗ ಕೃಷ್ಣ ಹೇಳಿದ್ರು, ಆಯಾಸಿ ಮತ್ತೆ ಬಂದು ನಿಮ್ಮನ್ನ ನೋಡ್ತೇನೆ ಅಂತ ಹೇಳಿದ ಕೃಷ್ಣ. ಹೀಗೆ ಹೇಳಿದಂತಹ ಕೃಷ್ಣ ಮತ್ತೆ ಗೋಪಿಕಾಸ್ತ್ರೆಯನ್ನು ನೋಡಿದ್ದು 55 ವರ್ಷ ಆದ್ಮೇಲೆ ಕಟ್ರಿ. ಅಲ್ಲಿಗೆ ನಾವು ನೀವು ಯಾವ ಹೆಣ್ಣು ಮಕ್ಕಳಿಗೆ ಜ್ಞಾನ ಇಲ್ಲ, ಅಜ್ಞಾನಿಗಳು ಮುಕ್ತರು ಅಂತ ಹೇಳುತ್ತೆ. ಅವರು ಹೇಳಿದ್ರಲ್ಲ ಕೃಷ್ಣ ಹೋದ ಮೇಲೆ ಮತ್ತು ನಮ್ಮನ್ನ ನೋಡ್ಲಿಕ್ಕೆ ಅವನೇ ಪುರುಷತ್ ಇರೋದಿಲ್ಲ ಅಂತ ಸತ್ಯ. ಅದೊಂದು ಗ್ರಹಣ ಕಾಲದಲ್ಲಿ ಪ್ರಭಾಸದಲ್ಲಿ ಮತ್ತೆ ಗೋಪಿಕಾಸ್ತ್ರೆಯನ್ನು ನೋಡ್ತಾನೆ. ಅಲ್ಲಿಯವರೆಗೆ 55 ವರ್ಷಗಳ ಕಾಲ ಗೋಪಿಕಾಸ್ತ್ರೀಯರಿಗೂ ಕೃಷ್ಣನಿಗೂ ಭೇಟಿ ಇಲ್ಲ. ಕೃಷ್ಣ ನನ್ನ ಬೈತೀರಾ, ಕಳೆದ ವರ್ಷ ಹೇಳಿದ್ದೇನೆ. ವಿಚಾರ ಮಾಡಿ ಒಮ್ಮೆ, ಇವತ್ತು ಹೆಣ್ಣು ಮಕ್ಕಳ ಹಿಂದೆ ಬೀಳುವವರು 50 ವರ್ಷ ಕಾಯ್ತಾರ? 5 ನಿಮಿಷ ಕಾಯೋದಿರ್ರಿ. ಕೃಷ್ಣ ಹೆಣ್ಣು ಮಕ್ಕಳ ಹಿಂದೆ ಬಿದ್ದಿಲ್ಲ. ಈಗ ನೋಡ್ತಾ ಇದ್ದೀರಾ ಗೋಪಿಕಾಸ್ತ್ರೀಯರು ಕೃಷ್ಣನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಮುಂದೆ ನಾವು ನೋಡ್ತೇವೆ ಅವರ ವಿವಾಹ ಪ್ರಸಂಗದಲ್ಲಿ ಹೇಗೆ ಅಂತ. ಹೀಗೆ ಆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಹಿಂದೆ ಅಷ್ಟೇ ಒಂದೇ ಒಂದು ಸಮಾಧಾನ, ಆಯಾಸ್ಯ ಮತ್ತೆ ಬಂದ ನಿಮ್ಮನ್ನ ನೋಡ್ತೇನೆ ಹೇಳಿ ಆದ್ಮೇಲೆ ಮತ್ತೆ ರಥ ಹೊರಡ್ತು. ಇವರೆಲ್ಲರೂ ಸಹ ಕೃಷ್ಣ ಹೇಳಿದ್ದ, ನಿಮ್ಮೆಲ್ಲರ ಗಾಡಿ ಮೊದಲೇ ಮಧುರೆ ಹೋಗ್ಬಿಡ್ಬೇಕು, ನಾನು ಕೊನೆಯಲ್ಲಿ ಬರುವ, ನಾನು ಬಲರಾಮ ಅಕ್ರೂರ. ಹಾಗಾಗಿ ಇವರಿದ್ದೆಲ್ಲ ಗಾಡಿ ಮೊದಲೇ ಹೊರಟಿತ್ತು. ಈಗ ಕೃಷ್ಣ ಬಲರಾಮ ಏರಿದಂತಹ ರಥ ಹೊರಟಿದೆ. ಈ ಗಂಡಸರೆಲ್ಲ ಹೋಗಿದ್ದಾರೆ ಅವರ ಕೆಲಸಕ್ಕೆ, ಕೃಷ್ಣ ಹೋದ ಅಂತ. ಆದ್ರೆ ಆ ಗೋಪಿಕಾಸ್ತ್ರೀಯರು ಅಲ್ಲೇ ನಿಂತಿದ್ದಾರೆ. ಕೃಷ್ಣನ ರಥದ ಹಿಂಭಾಗ ಹೋಗ್ತಾ ಇದೆ ರಥ ಮುಂದಕ್ಕೆ ಮುಂದಕ್ಕೆ. ಗೋಪಿಕಾಸ್ತ್ರೀಯರ ದೇಹ ನಿಂತಿದೆ, ಆದ್ರೆ ಮನಸ್ಸು ರಥದ ಹಿಂಭಾಗದಲ್ಲಿ ಹೋಗ್ತಾ ಇದೆ. ಒಬ್ಬಾಕೆ ಹೇಳ್ತಾಳೆ, ನೋಡು ಕೃಷ್ಣ ರಥ ಏರಿ ಹೋಗ್ತಾ ಇದ್ದಾನೆ, ನನಗೆ ಆ ಕೃಷ್ಣನ ತಲೆಯಲ್ಲಿ ಇರುವಂತಹ ನವಿಲನೆ ಗರಿ ಕಾಣ್ತಾ ಇದೆ, ಕಾಣ್ತಾ ಇದೆಯಾ ನಿನಗೆ ಅಂತ ಹೀಗೆ ಬೆರಳಿಟ್ಟು ತೋರಿಸ್ತಿದ್ದಾಳೆ. ಇನ್ನೊಬ್ಳು, ಅದು ಮಾಯಾಗೋಯ್ತು, ಕಾಣ್ತಾ ಇಲ್ಲ, ಆ ರಥದ ಮೂಕು ಮಾತ್ರ ಹಿಂಭಾಗದಿಂದ ನನಗೆ ಕಾಣ್ತಾ ಇದೆ ಅಂತಾಳೆ ಒಬ್ಬಳು. ಇನ್ನೊಬ್ಳು ಹೇಳ್ತಾಳೆ, ಅದು ಕಾಣ್ತಾ ಇಲ್ಲ, ಆದ್ರೆ ಆ ಧೂಳಿ ಕಣ ಕೃಷ್ಣನ ರಥದ ಚಕ್ರಕ್ಕೆ ತಾಗಿದ ಧೂಳಿ ಕಣ, ಯಾವ ವೇಗದಲ್ಲಿ ಹೋಗ್ತಿದ್ದಾನೆ ಆ ಧೂಳಿ ಕಣ ಕಾಣ್ತಾ ಇದೆಯಲ್ಲ, ಇದೇ ನಮಗೆ ಕೊನೆಯ ದರ್ಶನ ಅಂತೇಳಿ ಆ ಧೂಳಿ ಕಣಕ್ಕೆ ನಮಸ್ಕರಿಸಿ ಗೋಪಿಕಾಸ್ತ್ರೀಯರು ಅವತ್ತು ವಾಪಸ್ ಬಂದ್ರು. ಆದ್ರೆ ಹೇಗೆ ಬಂದ್ರು ಕೇಳಿದ್ರೆ, ಮನಸ್ಸನ್ನ ಕೃಷ್ಣನ ಜೊತೆ ಕಳಿಸಿದ್ದಾರೆ. ಒಂದ್ ರೀತಿಯಲ್ಲಿ ಅವರು ಮನಸ್ಸಿಲ್ಲದ ದೇಹವನ್ನ ಹೊತ್ತು ವಾಪಸ್ ತಮ್ಮ ತಮ್ಮ ಮನೆಗೆ ಬಂದಿದ್ದಾರೆ. ಒಂದೇ ಒಂದು ನಂಬಿಕೆ, ಕೃಷ್ಣ ಹೇಳಿದ್ದಾನೆ ಆಯಾಸ್ಯ ಮತ್ತೆ ಹಿಂತಿರುಗಿ ಬಂದು ನೋಡ್ತೇನೆ. ಆ ಒಂದು ಸೂತ್ರವನ್ನ ಇಟ್ಟುಕೊಂಡು ಅವರು ತಮ್ಮ ಮುಂದಿನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾರೆ, ಪ್ರತಿ ದಿನವೂ ಸಹ ಕೃಷ್ಣನಿಲ್ಲದೆ ಇರುವಂತಹ ಗೋಪುರದಲ್ಲಿ ಅವರು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಸಹ ಆ ಕೃಷ್ಣನ ನಡೆ, ಅವನ ನಾಮಸ್ಮರಣೆ ಸದಾ ತುಂಬಿರ್ತಾ ಇತ್ತು ಅಂತ. ಹಾಗಾಗಿಯೇ ಆ ಭಕ್ತರನ್ನ ಸ್ಮರಿಸುವಾಗ ಗೋಪಿಕಾಸ್ತ್ರೀಯರಿಗೂ ಸಹ ಶುಕಾಚಾರ್ಯರು ಒಂದು ಪ್ರಥಮ ಸ್ಥಾನವನ್ನ ಕೊಡ್ತಾರೆ. ಕೊನೆಗೆ ಹೀಗೆ ಅವರು ತಮ್ಮ ಗೃಹಕೃತ್ಯದಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ತೊಡಗಿಕೊಂಡರು. ಈ ಕಡೆಗೆ ಕೃಷ್ಣ ಮತ್ತೆ ಬಲರಾಮ ಯಮುನಾ ತೀರಕ್ಕೆ ಬಂದಿದ್ದಾರೆ. ಅಕ್ಕೂರ ರಥವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಬೆಳಗಿನ ಜಾಮ 8 ಗಂಟೆ ಇರ್ಬೋದು ಹತ್ತತ್ರ. ಆಗ ಅಕ್ರೂರ ಹೇಳಿದ, ಕೃಷ್ಣ ನಾನು ಅಘನಾಶಿನಿ, ಅಘನಾಶಿನಿ ಅಂದ್ರೆ ಪಾಪವನ್ನು ತೊಳೆಯುವಂತಹ ಯಮುನೆಯಲ್ಲಿ ಒಮ್ಮೆ ನಾನು ಸ್ನಾನ ಮಾಡಿ ಬಂದುಬಿಡ್ತೇನೆ ಅಂತ ಹೇಳಿದ. ಆಗ್ಲಿ ಅಂತ ಹೇಳಿದ ಕೃಷ್ಣ. ಅಘನಾಶಿನಿ ಅನ್ನೋದೇ ಒಂದು ನದಿ ಉಂಟು, ಅದು ನದಿಯೇ ಹೆಸರು ಹೌದು, ಪಾಪ ತೊಳೆಯುವಳಾದ್ರಿಂದ ಯಮುನೆಗೂ ಸಹ ವಿಶೇಷಣವನ್ನು ಕೊಟ್ಟು ಶುಕಾಚಾರ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಅಕ್ರೂರ ನೋಡಿದನಂತೆ, ಆ ಯಮುನಾ ನದಿ ಉಜ್ಜೇರಿ ಬರ್ತಾ ಇದ್ಲಂತೆ. ಯಾಕೆ ಅಂದ್ರೆ ಗಂಗೆ ಮತ್ತು ಯಮುನೆಯರು ಅಕ್ಕ ತಂಗಿಯರು, ಗಂಗೆಗೆ ಒಂದು ಸೊಕ್ಕಿತ್ತಂತೆ, ನಾನು ಹರನ ಸಿರಿಮುಡಿಯಿಂದ ಇಳಿದು ಬಂದವಳು ಅಂತ ಒಂದು, ಹರಿಪಾದ ನಖದಿಂದ ಜನ್ಮ ತಾಳಿದವಳು ಅಂತ ಇನ್ನೊಂದು, ಬ್ರಹ್ಮನ ಕಮಂಡಲನಿಂದ ಇಳಿದು ಬಂದವಳು. ಸಾಕ, ಒಂದಿದ್ರೆ ಸೊಕ್ಕಿಗೆ ಸಾಕು, ಈ ಮೂರಿದೆ,
ಸಾಗರಕ್ಕೆ ಹರಿದು ಬಂದ ಮೇಲೆ ನಾನು ಗಂಗಾ ಮೂಲದಲ್ಲಿ ಬಂದೆ, ಪ್ರಾಯಶಃ ಈ ದೇಶದಲ್ಲಿ ನನ್ನ ತಡದಲ್ಲಿ ಇರುವಷ್ಟು ತೀರ್ಥ ಕ್ಷೇತ್ರಗಳು ಇನ್ಯಾವ ನದಿಗಳ ತಡದಲ್ಲೂ ಇಲ್ಲ, ಹಾಗಾಗಿ ನನಗೆ ನಾನೇ ಸಾಟಿ ಅನ್ನುವಂತ ಹಮ್ಮು ಭಿಮ್ಮು ಗಂಗೆಗೆ ಇತ್ತಂತೆ. ಇದನ್ನು ನೋಡಿ ಈ ಯಮುನೆ ಯಾವಾಗಲೂ ಸೊಪ್ಪೆ ಆದ ಮುಖವನ್ನು ಮಾಡ್ಕೊಂಡಿರ್ತಿದ್ದಂತೆ. ತನ್ನ ಅಕ್ಕನ ಈ ಹಾರಾಟ ತೂರಾಟ ಜೋರಿನ ಮುಂದೆ ನಾನು ಕಳೆದು ಹೋಗಿದ್ದೇನೆ ಅಂತ. ಆದ್ರೆ ಈಗ ಯಮುನೆಗೆ ತಾರುಣ್ಯ ಬಂದಿದೆ. ಯಾಕೆ ಕೇಳಿದ್ರೆ, ಶ್ರೀಕೃಷ್ಣನ ಆಡಂಬರಾಗಿ ನಾನಿದ್ದೇನೆ, ಭಗವಂತನ ಈ ಎಲ್ಲ ಬಾಲ್ಯದ ಲೀಲಾ ಚಟುವಟಿಕೆಗಳು ಆದದ್ದು ನನ್ನ ತಟದಲ್ಲಿ, ಗಂಗೆಯ ತಟದಲ್ಲ. ಅಕ್ಕ ಏನು ಮಾಡೋಣ, ಮೀಸೆ ಇದ್ರೆ ನಾನು ತಿರುಗುತ್ತಿದ್ದೆ ಅನ್ನುವ ಹಾಗೆ ಒಮ್ಮೆ ಹುಬ್ಬಾರಿಸಿದಳಂತೆ ಯಮುನೆ. ಯಾಕೆಂದ್ರೆ ಕೃಷ್ಣನಿಂದಾಗಿ ಯಮುನೆ ಇವತ್ತು ಪ್ರಸಿದ್ಧರಾಗಿದ್ದಾಳೆ. ಸಾಲದ್ದಕ್ಕೆ ನನ್ನ ಇನ್ನೊಂದು ಹೆಸರು ಕಾಳಿಂದಿ ಅಂತ. ಕೃಷ್ಣನ ಮೈ ಬಣ್ಣ ಕಪ್ಪು, ನಾನು ಕಪ್ಪು. ಹಾಗಾಗಿ ನೀನು ಕೃಷ್ಣನಿಗೆ ಎಂದೂ ಸರಿಸಾಟಿ ಅಲ್ಲ, ಆದ್ರೆ ನಾನು ಮಾತ್ರ ಕೃಷ್ಣನಿಗೆ ಸರಿಸಾಟಿ ಅಂತ ಹೇಳಿ ತನ್ನ ತೆರೆಗಳಿಂದ ಕೃಷ್ಣ ಬಲರಾಮ ಬರ್ತಾ ಇದ್ದಾಗ ಎದ್ದೆದ್ದು ಕುಣಿತಾ ಇಲ್ಲಂತೆ ಯಮುನಾದಿ. ಹಾಗಾಗಿ ಈ ಯಮುನೆಗೆ ಇಷ್ಟೊಂದು ಗೌರವ ಸಿಗುವಂತಿದ್ರೆ, ಸಿಕ್ಕಿದ್ದಿದ್ರೆ ಅದಕ್ಕೆ ಕಾರಣ ಶ್ರೀಕೃಷ್ಣ. ಯಾಕೆಂದ್ರೆ ನೀನು ನನ್ನಲ್ಲಿ ವಿಹಾರ ಮಾಡಿದ್ದೀಯೇ, ನನ್ನನ್ನು ಶುದ್ಧಗೊಳಿಸಿದ್ದೀಯೇ. ಕೇವಲ ಇವತ್ತಿನ ಪ್ರಧಾನಮಂತ್ರಿಗಳು ಮಾತ್ರ ಅಲ್ಲ, ಅಂದೇ ಈ ದೇಶದ ನದಿಯ ಸ್ವಚ್ಛತಾ ಪ್ರಕ್ರಿಯೆ ನಡೆದಿತ್ತು, ನಾವು ಅದನ್ನು ಮರಿಬಾರ್ದು. ಪ್ರಾಯಶಃ ಭಾಗವತವೇ ಪ್ರೇರಣೆ ಆಗಿದ್ರು ಸಹ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಆ ಕಾಳಿಂಗ ಸರ್ಪನನ್ನ ಅಲ್ಲಿಂದ ಹೊರಗೂಡಿಸಿ ನದಿಯ ಶುದ್ಧತೆ ಆಯ್ತಲ್ಲ, ಎಲ್ಲಿಂದ ಬಂದದ್ದು? ಭಾಗವತದಿಂದಲೇ ಬಂದಂತ ಪ್ರೇರಣೆ ಅಲ್ವಾ? ಹಾಗಾಗಿ ನೋಡಿ, ಭಾಗವತ ಆಗಿ ಓದದ್ದನ್ನು ಹೇಳುವುದಲ್ಲ, ಆಗಿ ಓದದ್ದನ್ನು ಹೇಳುತ್ತೆ, ನಡೀತಾ ಇರೋದನ್ನ ಹೇಳುತ್ತೆ, ಮತ್ತೆ ಮುಂದೆ ಎಷ್ಟೋ ಜನರಿಗೆ ಪ್ರೇರಣೆಯನ್ನು ಕೊಡುತ್ತೆ. ಹಾಗಾಗಿ ಭಾಗವತ ಯಾವಾಗಲೂ ಸಹ ಅದು ನಿತ್ಯ ತಾರುಣ್ಯ ತುಂಬಿ ಇರುತ್ತೆ. ಎಂದ್ರೆ ನಾರದರು ಅಂದೇ ಆ ಮಾತನ್ನು ಹೇಳಿಬಿಟ್ಟಿದ್ರು ಭಾಗವತದಲ್ಲಿ, ಈ ಭಾಗವತಕ್ಕೆ ವೃದ್ಧಾಪ್ಯ ಎನ್ನುವುದು ಇಲ್ಲ. ಈ ದೇಶದ ಎಲ್ಲ ಆಗುಹೋಗುಗಳಿಗೂ ಸಹ ಮೂಲ ಸ್ರೋತವಾಗಿ, ಮೂಲ ಪ್ರೇರಣೆಯಾಗಿ ಭಾಗವತದಲ್ಲಿ ಪರಿಹಾರ ಸಿಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ನನ್ನನ್ನು ಶುದ್ಧಗೊಳಿಸಿದವನು ನೀನಾದ್ರಿಂದ ನಾನು ನಿನಗೆ ಕೃಷ್ಣ ಋಣಿ ಋಣಿ ಅಂತ ಹೇಳಿ ಆ ಯಮುನಾ ನದಿ ಉಕ್ಕೇರಿ ಬರ್ತಾ ಇತ್ತು. ಅಕ್ರೂರ ಕೃಷ್ಣ ಬಲರಾಮನನ್ನ, ಇಲ್ಲೇ ಇರಿ ಮಕ್ಕಳೇ, 5 ನಿಮಿಷ ಸ್ನಾನ ಮಾಡಿ ಬಂದು ಬಿಡ್ತೇನೆ ಅಂತ ಹೇಳಿ ನದಿಗೆ ಹೋಗಿ ಮುಳುಗಿದ. ಹೋಗಿ ಮುಳುಗಿದಾಗ ಅಕ್ರೂರ ನೋಡಿದ, ಮುಳುಗಿ ಆಗ ಕೃಷ್ಣ ಬಲರಾಮರನ್ನ ಕಂಡ ನದಿಯ ನೀರಿನಲ್ಲಿ. ಮುಳುಗಿದಾಗ ನಾನು ಹೇಳಿದ್ದೇನೆ ರಕ್ತವನ್ನ ಬಿಟ್ಟು ಈಚೆ ಬರಬೇಡಿ ಅಂತ ಹೇಳಿದ್ದೇನೆ, ನಾನು ಬರೋದಕ್ಕಿಂತ ಮೊದಲೇ ಇವನೇನು ಮುಳುಗಿಟ್ರೆ ಇವರು ಹಾಗೆ ರಕ್ತದಲ್ಲಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ಎದ್ದು ರಥದ ಕಡೆಗೆ ನೋಡಿದ. ಕೃಷ್ಣ ಬಲರಾಮ ಅಲ್ಲೇ ಇಲ್ಲ, ಯಶೋಧಿಗೆ ತೋರಿಸಿದ್ದ ಅಂದು ತಾನೇನು ಅಂತ, ಇಷ್ಟೆಲ್ಲ ಹಚ್ಚಿಕೊಂಡಂತ ಅಕ್ರೂರನಿಗೆ ತಾನೇನು ಅಂತ ತೋರಿಸಬಾರ್ದ? ಓ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗ್ಲಿಲ್ವಲ್ಲ ಅಂತ ಹೇಳಿ ಅಕ್ರೂರ ಮತ್ತೆ ಮುಳುಗಿದ. ಮುಳುಗಿದಾಗ ಇನ್ನೊಂದು ವಿಚಿತ್ರ ಸನ್ನಿವೇಶವನ್ನ ಅಕ್ರೂರ ಕಂಡ ಅಂತ ಶುಕಾಚಾರ್ಯ ಹೇಳ್ತಾರೆ. ಆಗ ಕೃಷ್ಣನನ್ನ ನೋಡಿದ್ದಲ್ಲ, ಕೃಷ್ಣನ ಮೂಲ ಸ್ವರೂಪ ಅಂತ ವೈಕುಂಠವನ್ನೇ ಅಕ್ರೂರನಿಗೆ ಕೃಷ್ಣ ತೋರಿಸಿದ. ಶೇಷಶಾಯಿಯಾಗಿದ್ದಾನೆ, ಅಲ್ಲಿ ಪೌಡಿಸಿದ್ದಾನೆ, ಸನಕಾದಿ ಋಷಿಮುನಿಗಳವನ್ನ ಸುತ್ತುವರೆದು ಸ್ತುತಿಸ್ತಾ ಇದ್ದಾರೆ, ಎಲ್ಲ ಜ್ಞಾನಿಗಳು ಸೇರಿದ್ದಾರೆ, ಭಕ್ತರು ಅವನನ್ನ ಉಘೇ ಉಘೇ ಅಂತ ಹೊಗಳ್ತಾ ಇದ್ದಾರೆ. ಇಂತಹ ಆ ವೈಕುಂಠ ನಿವಾಸಿ ಆದಂತಹ ಆ ಸ್ವತಃ ನಾರಾಯಣನನ್ನ ಅಕ್ರೂರ ನೋಡಿದ. ಹಾಗೆ ನೋಡಿದಾಗ ಅಕ್ರೂರ ದಂಗಾಗಿ ಹೋದ. ದಂಗಾದಂತಹ ಅಕ್ರೂರ ಆ ಸಂದರ್ಭದಲ್ಲಿ ತಾನು ಎಲ್ಲಿದ್ದೇನೆ ಅನ್ನೋದನ್ನು ಮರೆತು ಆ ಯಮುನಾ ನೀರಿನಲ್ಲಿ ಮುಳುಗಿಕೊಂಡು ಆ ಮೂಲ ರೂಪವನ್ನ ಸ್ತುತಿ ಮಾಡ್ತಾನೆ. ವೈಕುಂಠ ರೂಪಿಯಾದಂತಹ ನಾರಾಯಣನನ್ನ ಹೇಳಿದಂತ ಒಂದು ಅಧ್ಯಾಯ ಪೂರ್ತಿ ಅವನನ್ನು ಸ್ತುತಿ ಮಾಡ್ತಾನೆ. ಆದ್ರೆ ನಾನು 2 ಶ್ಲೋಕ ಮಾತ್ರ ಇಟ್ಬಿಡ್ತೇನೆ. ಯಾಕೆಂದ್ರೆ ಭಗವಂತ ಎಲ್ಲೂ ಇಲ್ಲ ಹೊರಗಡೆಗೆ ಅಂತ ಎಲ್ಲ ಹೇಳ್ತೇವೆಲ್ಲ ನಾವು, ಆತ ಈ ಪ್ರಪಂಚಾಕಾರವಾಗಿಯೇ ಇರ್ತಾನೆ ಭಗವಂತ. ಎಲ್ಲ ಕಡೆಗೂ ಸಹ ನೋಡುವ ದೃಷ್ಟಿ ನಮಗಿದ್ರೆ ನಾವು ಅವನನ್ನ ಕಾಣಬಹುದು, ನಾವು ಅವನನ್ನು ಗುರುತಿಸಬಹುದು ಅನ್ನೋದನ್ನ ಅಕ್ರೂರ ತನ್ನ ಸ್ತೋತ್ರದ ಮೂಲಕ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಭಗವಂತನ ನೋಡಿ, ಅಗ್ನಿಯೇ ನಿನ್ನ ಮುಖ. ಯಾಕೆಂದ್ರೆ ಅಗ್ನಿ ಎಲ್ಲವನ್ನೂ ತಿನ್ನಂತೆ ಹಾಕಿದ್ದೆಲ್ಲವನ್ನೂ ಸಹ, ಅಗ್ನಿರ್ವೈ ದೇವಾನಾಂ ಮುಖಂ ಅಂತ ಶ್ರುತಿ ಹೇಳುತ್ತೆ, ಅದನ್ನಿಟ್ಕೊಂಡು ಹೇಳ್ತಾನೆ ಅಗ್ನಿಯೇ ನಿನ್ನ ಮುಖ.
ಮತ್ತೆ ಪೃಥ್ವಿಯೇ ಈ ಭೂಮಿಯೇ ನಿನ್ನ ಪಾದ, ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳು, ಆಕಾಶವೇ ನಿನ್ನ ನಾಭಿ, ಮತ್ತೆ ದಿಕ್ಕುಗಳು ನಿನ್ನ ಕಿವಿ, ಸ್ವರ್ಗ ನಿನ್ನ ಶಿರಸ್ಸು, ಇಂದ್ರಾದಿ ದೇವತೆಗಳು ನಿನ್ನ ತೋಳುಗಳು, ಸಮುದ್ರವೇ ನಿನ್ನ ಉದರ, ವಾಯುವೇ ನಿನ್ನ ಪ್ರಾಣ, ಮತ್ತೆ ಈ ವೃಕ್ಷಗಳಿದ್ದಾವಲ್ಲ ಇವೆಲ್ಲವೂ ಸಹ ನಿನ್ನ ಮಹಿಮೆ, ನಿನ್ನ ರೋಮಗಳು, ಮೇಘಗಳು ನಿನ್ನ ತಲೆಯ ಕೂದಲುಗಳು, ಮತ್ತೆ ಪರಮಾತ್ಮನಾದಂತಹ ನಿನಗೆ ಈ ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು ಇವೇನೆ ಉಗುರುಗಳು ಅಂತ ಹೇಳಿ, ಹಗಲು ರಾತ್ರಿಗಳೇ ನೀನು ಕಣ್ಣನ್ನ ಮುಚ್ಚುವುದು ಮತ್ತು ತೆರೆಯುವುದು ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ, ಬ್ರಹ್ಮನೇ ನಿನ್ನ ಜನನೇಂದ್ರಿಯ, ಸುರಿಯುವ ಮಳೆಯೇ ನಿನ್ನ ವೀರ್ಯ. ಈ ರೀತಿಯಾಗಿ ಅದ್ಭುತವಾಗಿ ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದ್ರೆ ಪುರುಷ ಸುತ್ತ, ನಾರಾಯಣ ಸುತ್ತ ಎಲ್ಲ ಅರ್ಥವನ್ನು ಹೇಳ್ತಾ ಇದ್ದಾನೆ. ಇಷ್ಟ ಆಗುವಾಗ ಅತ್ರುನಿಗೆ ಭಕ್ತಿ ಎಷ್ಟಾಯಿತು ಅಂತ ಗೊತ್ತಿಲ್ಲ. ಕೃಷ್ಣ ಬಲರಾಮ ರಸಲ್ಲಿ ನಿಂತು ನೋಡ್ತಾ ಇದ್ದಾರೆ. ಕೃಷ್ಣ ಹೇಳಿದ ಬಲರಾಮನ ಹತ್ರ, ಅಣ್ಣ ಯಾಕವೇನು ಬೇಗ ಸ್ನಾನ ಮುಗಿಸೋ ತರಹ ಕಾಣ್ತಾ ಇಲ್ಲಪ್ಪ ಅಂತ ಹೇಳಿದ ಅಂತ ಹೇಳಿ ಕೃಷ್ಣ ಅವನಿಗೆ ತೋರಿಸ್ತಾ ಇರುವಂತಹ ತನ್ನ ಆ ವೈಕುಂಠ ಮೂಲ ರೂಪ ಏನುಂಟಲ್ಲ ಅದನ್ನ ತಕ್ಷಣ ತಿರೋಧಾನ ಮಾಡಿಬಿಟ್ಟ. ತಿರೋಧಾನ ಮಾಡಿದಾಗ ನಾನು ಎಷ್ಟೊತ್ತು ಕಾಣ್ತಾ ಇರುವಂತಹ ರೂಪ ಎಲ್ಲ ಹೋಯ್ತು ಅಂತೇಳಿ ಗಾಬರಿಯಿಂದ ಅಕ್ರೂರ ಹುಡುಕೋದಕ್ಕೆ ಅಂತ ಮೇಲೆದ್ದ. ಮೇಲೆದ್ದು ನೋಡ್ತಾ ಇದ್ರೆ ರಸಲ್ಲ ಒಬ್ರು ಹಾಗೆ ಇದ್ದ. ಕೃಷ್ಣ ಕೇಳಿದ, ಅಕ್ರೂರ ಎಷ್ಟೊತ್ತು ಸ್ನಾನ ಮಾಡ್ತೀಯ ಬೇಗ ಬಾಸ್ತ. ಅಕ್ರೂರ ಮೇಲಕ್ಕೆ ಬಂದ. ಮೇಲಕ್ಕೆ ಬಂದ ಮೇಲೆ ಕೃಷ್ಣ ಒಂದು ಮಾತು ಕೇಳ್ತಾನೆ ಅಕ್ರೂರನ ಹತ್ರ, ಅಕ್ರೂರ ನೀನು ಸ್ನಾನಕ್ಕೆ ಹೋಗಿ ತುಂಬಾ ಹೊತ್ತಾಯ್ತಲ್ವಾ, ಬಹಳ ಬೇಗ ಬರ್ತೇನೆ ಅಂತ ಹೊರಟೋಗಿದ್ದೆ. ಹಾಗಾಗಿ ತಮಪೃಚ್ಛತ್ ಋಷಿಕೇಶ ಕಿಂತೇ ದೃಷ್ಟಂ ಮಹಾದ್ಭುತಂ, ನೀನು ಸ್ನಾನ ಮಾಡುವಾಗ ಏನಾದ್ರೂ ಒಂದು ಅದ್ಭುತ ನೋಡಿದ್ಯಾ, ಯಮುನೆಯ ನೀರಿನಲ್ಲಿ ಏನಾದ್ರೂ ಆಶ್ಚರ್ಯವನ್ನ ಕಂಡ್ಯ, ಯಾಕಿಷ್ಟೆಲ್ಲ ಲೇಟ್ ಆಯ್ತು, ಏನ್ ನೋಡಿದೆ ನೀನು? ಅಕ್ರೂರ ತಲೆ ತಗ್ಗಿಸಿ ಬಂದಿದ್ದ. ಏನ್ ಹೇಳ್ಬೇಕು ಈ ಪ್ರಶ್ನೆಗೆ, ಇಲ್ಲ ಅಂತ ಹೇಳ್ಬೇಕು, ಹೌದಂತ ಹೇಳ್ಬೇಕು. ಅಕ್ರೂರ ಹೇಳ್ತಾನೆ ಪ್ರಾಮಾಣಿಕವಾಗಿ, ಅದ್ಭುತಾನಿ ಹಯಾವಂತಿ ಭೂಮೌ ವಿಯತಿ ವಾಜಲೆ, ಕೃಷ್ಣ ಈ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಆಕಾಶದಲ್ಲಿ ಮತ್ತೆ ನೀರಿನಲ್ಲಿ ಎಲ್ಲ ಕಡೆಗೂ ಸಹ ಏನೆಲ್ಲ ಅದ್ಭುತಗಳಿವೆಯೋ ಆ ಎಲ್ಲ ಅದ್ಭುತಗಳಿಗೂ ಸಹ ಯಾವುದು ಕೊನೆಯ ಅದ್ಭುತವೋ ಅದನ್ನ ನೋಡಿ ಆದ್ಮೇಲೆ ಇವೆಲ್ಲವೂ ಸಹ ಅದ್ಭುತ ಅಂತ ಅನಿಸೋದೇ ಇಲ್ವೋ ಅಂತಹ ಅದ್ಭುತವನ್ನು ಕಂಡೆ ಕೃಷ್ಣ. ಇಷ್ಟು ಹೇಳುವಾಗ ಸ್ನಾನ ಮಾಡಿದಂತಹ ಅಕ್ರೂರನ ಮೈ ಮತ್ತೆ ಕಣ್ಣೀರಿನಿಂದ ಸ್ನಾನ ಮಾಡಿತ್ತು. ಏನೆಲ್ಲ ಮಾಡಿಸಿಬಿಟ್ಟೇನೆ ಅಕ್ರೂರನ ಭಾಗ್ಯ ದೊಡ್ಡದು ಕೃಷ್ಣ. ತ್ವಯಿ ವಿಶ್ವಾತ್ಮಕೆ ತಾನೆ ಕಿಮ್ಮೆಯ ದೃಷ್ಟಂ ವಿಪಶ್ಯತಃ, ನಿನ್ನ ಒಳಗೆ ಎಲ್ಲವನ್ನೂ ನೋಡಿ ಬಂದಿದ್ದೇನೆ ಕೃಷ್ಣ, ಇದಕ್ಕಿಂತ ದೊಡ್ಡ ಅದ್ಭುತ ಇನ್ನೇನುಂಟು ಅಂತ ಅಕ್ರೂರ ಹೇಳಿದಾಗ, ಓಹೋ ಸಾಕು ಸಾಕು, ನಿನ್ನ ಅದ್ಭುತ ನಿನ್ನ ಹತ್ರನೇ ಇರಲಿ, ಹತ್ತು ರಥನ ಅಂತ. ರಥ ಹತ್ತಿ ಆದ ಮೇಲೆ ಮತ್ತೆ ಅಕ್ರೂರ ರಥವನ್ನ ಮುಂದಕ್ಕೆ ಹೊಡೆದ. ಮಧ್ಯಾಹ್ನ ಅಂತ ಬಂದಿದೆ. ಕೃಷ್ಣ ಹೇಳಿದ, ಅಕ್ರೂರ ಇವತ್ತು ನಾವು ಇಲ್ಲೇ ಇದ್ದುಬಿಡ್ತೇವೆ ಮಧುರೆಯ ಹೊರ ಉದ್ಯಾನದಲ್ಲಿ, ಯಾಕೆಂದ್ರೆ ಮಧುರೆ ಒಂದು ರೀತಿಯ ಗಾರ್ಡನ್ ಸಿಟಿ, ಹಾಗಾಗಿ ನಾವಿಲ್ಲಿ ಇದ್ದೇವೆ ಅಂತ ಅಕ್ರೂರನಿಗೆ ಕೃಷ್ಣ ಹೇಳಿದ. ಅಕ್ರೂರ ಹೇಳ್ತಾನೆ, ಇಲ್ಲ ಇವತ್ತು ನಮ್ಮನೆಗೆ ಹೋಗ್ಬಿಡೋಣ, ಕಂಸನ ಮನೆಗಂತೂ ನಿನ್ನನ್ನು ನಾನು ಕಳಿಸಿಕೊಡೋದಿಲ್ಲ. ಅಫ್ಕೋರ್ಸ್ ನನಗೆ ಆತ ರಾಜ, ನಿನಗೆ ಮಾಮ, ಆದರೆ ಅವನ ಸ್ವಭಾವ ಏನು ಅಂತ ಗೊತ್ತು, ಹಾಗಾಗಿ ನಿನ್ನನ್ನು ನಾನು ಅಲ್ಲಿ ಕಳಿಸ್ಕೊಡೋದಿಲ್ಲ. ಕೃಷ್ಣ ಹೇಳಿದ, ಇವತ್ತು ನಾನು ಹೋಗೋದು ಇಲ್ಲ, ಯಾಕೆ ಹೇಳಿದ್ರೆ ನಾನು ನಾಳೆ ಕೆಲವು ಕೆಲಸ ಇಟ್ಕೊಂಡಿದ್ದೇನೆ, ಹಾಗಾಗಿ ಆ ಮುಖ್ಯವಾದ ಕೆಲಸದಲ್ಲಿ ನಾಳೆ ದಿವಸ ನಾನು ನನ್ನ ಮಾವನನ್ನ ಭೇಟಿ ಮಾಡುವ ಕೆಲಸವು ನಾಳೆನೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನಾನು. ಕೊನೆಗೆ ಅಕ್ರೂರ ಹೇಳಿದ, ಇಲ್ಲ ನಮ್ಮನಿಗೆ ಬರಲೇಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಪ್ರಾತರಾಶ ಬ್ರೇಕ್ಫಾಸ್ಟ್ಗೆ ನಿಮ್ಮನೆಗೆ ಬರ್ತೇನೆ ಅಂತ. ಮತ್ತೆ ಇವತ್ತು ಇವತ್ತೇನಿಲ್ಲಪ್ಪ, ಈ ಮಧುರೆಯ ಹೊರವಲಯದಲ್ಲಿರುವಂತಹ ಉದ್ಯಾನದಲ್ಲಿ ನನ್ನವರೆಲ್ಲರೂ ಬಂದು ನನ್ನನ್ನು ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಬಂದು ಆಗ್ಲೇ ಟೆಂಟ್ ಅನ್ನು ಹುಡಿಬಿಟ್ಟಿದ್ದಾರೆ, ನಮ್ಮ ಕಿಟ್ಟಿ ಬಲರಾಮ ಬರ್ತಾರೆ ಅಂತ ಹೇಳಿ ನನ್ನಲ್ಲಿ ಹೋಗ್ಬೇಕು ಅಂತ ಹೇಳಿ ಅಕ್ರೂರನ ಹೇಳ್ತಾನೆ, ನೀ ರಥವನ್ನ ತೆಗೆದುಕೊಂಡು ಹೋಗು,
ಮತ್ತೆ ನಾನು ಅಣ್ಣ ಇಬ್ರು ಸಹ ಇಲ್ಲೇ ನಿಲ್ತೇವೆ, ಸಂಜೆ ನಮ್ಮವರ ಜೊತೆಗೆ ಇಲ್ಲಿಯೇ ವಿಶ್ರಾಂತಿಯನ್ನು ಮಾಡ್ತೇವೆ. ಅದಕ್ಕೂ ಮೊದಲು ಮಧ್ಯಾಹ್ನ ತುಂಬಾ ಸಮಯ ಉಂಟು, ಸುಮಾರು 12:30 ಆಗಿದೆ. ಒಮ್ಮೆ ಈ ನಿಮ್ಮ ಮಧುರಾ ಪಟ್ಟಣದ ಸೌಂದರ್ಯವನ್ನ ಆಸ್ವಾದಿಸಿ ಬರ್ತೇವೆ, ನೀನು ಮುಂದಕ್ಕೆ ಹೋಗು ಅಂತೇಳಿ ಅತ್ಕುಲರನ್ನ ಕೃಷ್ಣ ಕಳಿಸಿಕೊಟ್ಟ. ಈಗ ನೋಡಿ, ಕೃಷ್ಣ ಮಧುರೆಗೆ ಬಂದಿದ್ದಾನೆ. ಊರ ಹೊರಗಿನ ಉದ್ಯಾನದಲ್ಲಿ ಕೃಷ್ಣ ಮಧ್ಯಾಹ್ನ ಮತ್ತೆ ಆ ರಾತ್ರಿಯನ್ನ ಕಳೆಯಬೇಕು. ಅಕ್ರೂರ ಕೃಷ್ಣನನ್ನ ಬಿಟ್ಟು ಹೊರಟಿದ್ದಾನೆ. ಈ ಕಡೆಗೆ ಕೃಷ್ಣ ಮತ್ತು ಬಲರಾಮ ಆ ಮಧುರಾ ನಗರದ ಸೌಂದರ್ಯವನ್ನು ನೋಡೋದಕ್ಕೆ ಅತ್ತ ಇತ್ತ ಓಡಾಡೋದಕ್ಕೆ ಶುರು ಮಾಡಿದರು. ನಮ್ಮಲ್ಲಿ ಪೂಜೆಯಲ್ಲಿ ಒಂದು ಕ್ರಮ ಉಂಟು, ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಆವಾಹನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಸ್ವಾಗತಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ. ಪಾದ್ಯಂ ಅಂದ್ರೆ ಕಾಲನ್ನ ತೊಳೆಯೋದಕ್ಕೆ ಕೊಡುವಂತಹ ನೀರು. ಅರ್ಘ್ಯಂ ಸಮರ್ಪಯಾಮಿ, ಮತ್ತೆ ಕೈಯನ್ನು ತೊಳೆಯೋದಕ್ಕೆ ನೀರು. ಹೀಗೆ ಈ ಎಲ್ಲ ಷೋಡಶೋಪಚಾರದಿಂದ ಪೂಜೆಯಿಂದ ಭಗವಂತನನ್ನ ಪೂಜೆ ಮಾಡುವಂತಹದ್ದು ಒಂದು ಕ್ರಮ. ಇದೊಂದು ಸಾಮಾನ್ಯವಾದ ಕ್ರಮ, ಇದಕ್ಕೆ ಮೀರಿದ ಇನ್ನೊಂದು ದೊಡ್ಡ ಕ್ರಮ ಉಂಟು. 64 ಬಗೆಯ ಉಪಚಾರಗಳಿಂದ ಭಗವಂತನನ್ನ ಆರಾಧಿಸುವಂತಹದ್ದು ಚತುಷ್ಷಷ್ಟಿ ಉಪಚಾರ ಪೂಜೆ ಅಂತ. ಇಲ್ಲಿ ಶುಕಾಚಾರ್ಯರು ಹೇಳಿದರೂ ಗೊತ್ತಾಗದಿರುವಾಗಿ ಬಹಳ ಸಾಂಕೇತಿಕವಾಗಿ ಆ ಷೋಡಶೋಪಚಾರ ಪೂಜೆಯನ್ನ ಕೃಷ್ಣನಿಗೆ ಆ ಮಧುರಾ ನಗರವೇ ಎದ್ದು ಮಾಡಿತು ಅನ್ನೋದನ್ನ ಸಾಂಕೇತಿಕವಾಗಿ ಹೇಳ್ತಾರೆ. ಕೃಷ್ಣ ಮಧುರೆಗೆ ಬಂದದ್ದೇ ಆವಾಹನ ಸಮರ್ಪಯಾಮಿ ಆಯ್ತಲ್ಲ, ಅಕ್ರೂರ ಹೋಗಿ ಆವಾಹನೆ ಮಾಡಿ ಕರ್ಕೊಂಡು ಬಂದ, ಬಂದ ಮೇಲೆ ನಮ್ಮನೆಗೆ ಹೋಗೋಣ ಅಂತ ಹೇಳಿ ಸ್ವಾಗತ ಮಾಡಿದ, ಷೋಡಶೋಪಚಾರ ಪೂಜೆ ಎರಡಾಗೋಯ್ತು, ಆವಾಹನ ಸ್ವಾಗತಂ ಅಂತ. ಅದಾದ್ಮೇಲೆ ಮುಂದೆ ಪಾದ್ಯ ಅರ್ಘ್ಯ ಎಲ್ಲ ಅದು ಸಹಜ ಅವರೇ ಮಾಡ್ಕೊಳ್ತಾರೆ. ಇಷ್ಟ ಆದ ಮೇಲೆ ಹೀಗೆ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಸಹ ಆ ಮಧುರಾ ನಗರದ ಸೌಂದರ್ಯವನ್ನ ಆಸ್ವಾದನೆ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಹಾಗೆ ಹೋಗುವಾಗ ಶುಕಾಚಾರ ಹೇಳ್ತಾರೆ, ಆ ಮಧುರಾ ನಗರದ ಮಹಡಿ ಮನೆ, ಅಲ್ಲಿ ಬಾಲ್ಕನಿಗಳು, ಅಲ್ಲಿ ನಿಂತಹ ಇಡೀ ಮಧುರಾ ಪಟ್ಟಣದ ಹೆಂಗಳೆಯರು ಕಣ್ಣರಳಿಸಿ ಕೃಷ್ಣ ಬಲರಾಮನನ್ನು ನೋಡ್ತಾ ಇದ್ರು. ನೋಡಿ ಅವರು ಉದ್ಗಾರ ತೆಗೆದಿದ್ದು ಏನು ಅಂದ್ರೆ, ಓಹ್ ಇವನೇ ಕೃಷ್ಣನ, 8 ಕಾಲ ಈ ಆಕಾರವನ್ನ ಕಣ್ಣು ತುಂಬ ಕಣ್ಣಿನ ಮೂಲಕ ಮನಸ್ಸಿನಲ್ಲಿ ತುಂಬಿಕೊಂಡಂತ ಆ ಗೊಲ್ಲ ಭಾಮೆಯರು ಅವರೆಂತ ಪುಣ್ಯಾತ್ಮರು, ನಮಗೆ ಆ ಭಾಗ್ಯ ಬರಲಿಲ್ಲಲ್ವಾ, ಇವತ್ತು ಬಂತಲ್ಲ, ಇಷ್ಟು ವರ್ಷ ನಾವು ಕಾಯ್ಬೇಕಾಯ್ತ, ಇವನೇ ಅಂತೆ ಕೃಷ್ಣ ಅಂತ ಎಲ್ಲರೂ ಸಹ ಮತ್ತೆ ಮತ್ತೆ ಕಣ್ಣರಿಸಿ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಕೃಷ್ಣ ಅವರೆಲ್ಲರ ಕಡೆಗೂ ಸಹ ಕೇವಲ ಕಣ್ಣು ಸನ್ನೆಯ ಮೂಲಕ ನೋಡ್ತಾ ಹುಚ್ಚುಚ್ಚ ಕೈ ಬೀಸ್ತಾ ಎಲ್ಲ ಬಂದಿಲ್ಲ ಕೃಷ್ಣ. ಬಹಳ ಗಂಭೀರವಾಗಿ ಶುಕಾಚಾರ್ಯ ಹೇಳ್ತಾರೆ, ಹೇಗೆ ಅಂದ್ರೆ ಸಿಂಹ ನಡೆ ಆ ರೀತಿಯಲ್ಲಿ ಬಂದಿದ್ದಾನೆ ಕೃಷ್ಣ. ಏನಿತ್ತು ಸಹ ನಾಳೆ ದಿವಸ ಈ ಕೃಷ್ಣನ ಬಿಲ್ಲು ವಿದ್ಯೆ ಚಮತ್ಕಾರವನ್ನು ನೋಡಬೇಕು ಅಂತ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಕೃಷ್ಣ ಬಲರಾಮನ ಉಹೇ ಉಹೇ ಅಂತ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಊರಿಗೆ ನಿನಗೆ ಸ್ವಾಗತ ಕೃಷ್ಣ, ಬಾ ಬಾ ಅಂತೇಳಿ ಕಣ್ಣು ಮೂಲಕ. ಹೀಗೆ ಮಧುರಾ ನಗರದ ಉದ್ಗಾರ ಒಂದು ಕಡೆಗಾದ್ರೆ, ಇವನನ್ನು ಸದಾ ನೋಡ್ತಾ ಇರುವಂತಹ ಅವರು ಹೇಳ್ತಾರೆ ಎಲ್ಲರೂ ಸಹ ಧನ್ಯರು, ಕೃಷ್ಣನನ್ನ ನೋಡದೇ ಇರುವಂತಹ ಕಣ್ಣು ಅದು ಕಣ್ಣಲ್ಲ ಅದೊಂದು ಹುಣ್ಣು ಅಂತ. ಆ ಕೃಷ್ಣನನ್ನ ಒಳಗಣ್ಣಿನಿಂದ ನೋಡುವಂತಹ ಜ್ಞಾನಿಗಳು ಅವ್ರು ಎಂಥ ಧನ್ಯರು, ಪುಣ್ಯಾತ್ಮರು. ಈಗಂತೆಲ್ಲ ತಪಸ್ವಿಗಳು ಇವನನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಳ್ತಾರಂತೆ. ಈ ಆಕಾರವನ್ನ ನಾವಿಂದು ಈ ಕಣ್ಣಿನ ಮೂಲಕ ನೋಡ್ತಾ ಇದ್ದೇವಲ್ಲ ಅಂತೇಳಿ ಲೋಚ ಲೋಚ ಅಂತ ಉದ್ಗಾರ ತೆಗೆದಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಬರುವಾಗ ಎದುರಿನಲ್ಲಿ ಒಬ್ಬಾತ ಆಗಸ ಸಿಕ್ಕಿದ, ರಜಕ. ಕೃಷ್ಣ ಅವನನ್ನ ನೋಡಿದ, ನೋಡಿ ಹೇಳಿದ, ಏನಪ್ಪ ಯಾರು ನೀನು ಅಂತ ಕೇಳಿದ. ಅವನಿಗೆ ಎಷ್ಟಿತ್ತು ಕೊಬ್ಬು ಅಂದ್ರೆ, ಕೃಷ್ಣನಂಥವರು ಮಾತನಾಡಿಸುವುದೇ ತನಗೆ ಇನ್ಸಲ್ಟ್ ಅಂತ ಭಾವಿಸಿದ್ದ ಅವನು. ಯಾಕೆ ಅಂದ್ರೆ ಕಂಸನಿಗೆ ಆತ ಬಟ್ಟೆಯನ್ನ ಐರನ್ ಮಾಡಿ ಅದನ್ನು ಮಡಿ ಮಾಡಿ ಕೊಡೋನಾಗಿದ್ದ. ಆ ಕೊಳಕದೆ ಎಷ್ಟು ಮಡಿ ಮಾಡಿದ್ರು ಅದು ಏನು ಮಡಿ ಆಗ್ತದೆ ಹಣೆ ಬರ ಅಲ್ವಾ, ಮಾಡಿದ ಬಟ್ಟೆ ಏನು ಬಟ್ಟೆಗೆ ಒಂದು ಗೆರೆ ಹಾಕಿದ ತಕ್ಷಣ ಅದು ಮಡಿ ಆಗುತ್ತಾ, ಆಗೋದಿಲ್ಲ ಹೌದು ತಾನೆ. ಕೊನೆಗೆ
ಕೇಳಿದ. ಅವನು ಹೇಳಿದ, ಏನನ್ಕೊಂಡಿ ನನ್ನನ್ನ ನನ್ನನ್ನು ಹಾಗೆ ಮಾತಾಡ್ತಾ ಇದೆಯಲ್ಲ, ನಿಮ್ಮಂತ ಕಾಡಾಡಿ ಜನರ ಹತ್ರ ನಾನು ಮಾತಾಡೋಣಲ್ಲ ಅಂದ ಅವನು. ಓ ಯಾಕಪ್ಪ ಇಷ್ಟಲ್ಲ ಜೋರು ಅಂದ್ರೆ, ಆಗ ತಮಾಷೆ ಮಾತು ಮಧ್ಯದಲ್ಲಿ, ನೋಡು ಕಂಸ ಈ ಊರಿಗೆ ಅರಸ, ನಾವು ಅರಸರೇ ಆಗಿದ್ವಿ, ಆದ್ರೆ ಏನಾಯ್ತು ಕೇಳಿದ್ರೆ ಆ ರಸ ಅನ್ನೋ ಆ ರೋಕ್ಕಿ ಕೆಳಗಡೆ ಸ್ವಲ್ಪ ಗೆದ್ದೆ ಹಿಡಿದು ಬಿಡ್ತು, ಅದು ಹೊಟ್ಟಾಯ್ತು. ಆಗ ಅವತ್ತಿಂದ ನಾವು ಆಗಾಸ ಅಂತ ಆಗ್ಬಿಟ್ಟಿವಿ. ನಮ್ ದೇಶದ ಎಷ್ಟು ಜನ ಅರಸರಿಗೆ ಗೆದ್ದೆ ಹಿಡಿದು ಬಿಟ್ಟಿದ್ಯೋ, ಇವತ್ತು ಅರಸರಿಲ್ವಲ್ಲ ಮಂತ್ರಿಗಳು ಅಲ್ವಾ, ಹಾಗಾಗಿ ಈ ಗೆದ್ದಲು ಹಿಡಿದವರು ಬಹಳಷ್ಟು ಜನ ಇರ್ತಾರೆ. ಓ ಸರಿಯಪ್ಪ, ಈ ಗೆದ್ದಲನ್ನು ಸರಿ ಮಾಡಬೇಕು ಅಂತ ಕೃಷ್ಣ ಹೇಳಿದ. ನೋಡು ನಿನ್ನತ್ರ ಮಾತನಾಡಬಾರದಿತ್ತು ಗೊತ್ತಿಲ್ಲ, ಮಹಾನುಭಾವ ನೀನು, ಕೆಲಸ ಏನು ನಿಂದು? ಅದೇ ಅರಸ ಅಂತ ಹೇಳಿದ್ನಲ್ಲ ನಾನು, ಅರಸ ನನ್ನಂತವ್ರು ಈ ಊರಿಗೆ ಒಬ್ಬನೇ ಅರಸ, ಬೇರೆ ಯಾರು ಇಲ್ವೇ ಇಲ್ಲ. ಅರಸ ಒಂದು ಕೆಲಸ ಮಾಡ್ತೀಯ, ನೋಡು ನಮ್ಮ ಬಟ್ಟೆ ಕೊಳೆಯಾಗಿದೆ, ಮಣ್ಣಿನ ದಾರಿಯಲ್ಲಿ ನಾವು ಬಂದಿದ್ದೇವೆ, ನಾಳೆ ನಿಮ್ಮೂರಲ್ಲಿ ಬಿಲ್ಲೆ ಬಿದ್ದೆ, ನಾವು ಸ್ವಲ್ಪ ಚಂದ ಕಾಣೋಣ ಹೋಗ್ಬೇಕಲ್ವಾ, ಏನಾದ್ರು ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು, ಹಾಗಾಗಿ ಇರುವಂತ ಎರಡು ಬಟ್ಟೆ ಜೊತೆ ನಮಗೂ ಕೊಡ್ತೀಯ ಅಂತ ಕೃಷ್ಣ ಕೇಳಿದ. ಮಾತನಾಡಿದ್ದು ತಪ್ಪು ಮೊದಲನೇದಾಗಿ, ಎರಡನೇದಾಗಿ ಬಟ್ಟೆ ಕೇಳಿದಾಗ ಇನ್ನೊಂದು ತಪ್ಪು, ಮೂರನೇದಾಗಿ ಇದು ಯಾರಿಗೆ ಹೋಗುವಂತ ಬಟ್ಟೆ? ಕಂಸನಿಗೆ ಹೋಗುವಂತಹ ಬಟ್ಟೆ, ಹಾಗಾಗಿ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಕೃಷ್ಣ ಬಲರಾಮ ಮೇಲೆ ಒಂದ್ ರೀತಿಯ ಭಾರ ಜಬರದಸ್ತ್ ಮಾಡಿದ. ಹಾಗೆ ಜಬರದಸ್ತ್ ಮಾಡಿದಾಗ ಈದೃಶಾನ್ನೇವ ವಾಸಾಂಸಿ ನಿತ್ಯಂ ಗಿರಿವನೇಚರ, ಯಾವತ್ತಾದ್ರೂ ನಿಮ್ಮ ಜೀವನದಿಂದ ಬಟ್ಟೆಯನ್ನ ನೀವು ಹಾಕೊಳ್ಳೋದು ಬಿಟ್ರಯ್ಯ, ನೋಡಿ ಯಾರು ನೋಡಿದ್ದೀರಾ ನೀವು ಅಂತೇಳಿ ಒಂದೊಂದೇ ಬಟ್ಟೆಯನ್ನು ತೋರಿಸಿದ. ಕೃಷ್ಣ ಆಗ ವಿಚಾರ ಮಾಡಿದ, ಓಹೋ ಬಟ್ಟೆ ಅನ್ನೋದಕ್ಕೆ ಅರ್ಥ ಕನ್ನಡದಲ್ಲಿ ದಾರಿ ಅಂತ ಒಂದು ಅರ್ಥ ಉಂಟು, ಹಾಗಾಗಿ ಇವನು ನಮ್ಮ ಬಟ್ಟೆ ಕೊಡಬೇಕು ಅಂದ್ರೆ ಇವನಿಗೆ ನಾನು ಮೊದಲು ಬಟ್ಟೆ ತೋರಿಸ್ಬೇಕು ಅಂದ್ರೆ ದಾರಿ ತೋರಿಸ್ಬೇಕು, ಇದಾದ ಮೇಲೆ ಇವನ ಒಡೆಯನಿಗೆ ನಾಳೆ ದಿವಸ ಬಟ್ಟೆ. ಅರ್ಥ ಆಯ್ತಲ್ಲ ಏನು ಅಂತ ತೀರ್ಮಾನ ಮಾಡಿ ಅವನ ಕೈಯಲ್ಲಿ ಇರುವಂತ ಆ ಬಟ್ಟೆಗೆ ಕೈ ಹಾಕಿದ. ಅವನು ಸ್ವಲ್ಪ ಬಾಯಿ ಬಿಟ್ಟ ಅಂತ ಕಾಣುತ್ತೆ, ಕೃಷ್ಣ ಅವನು ಕತ್ತಿಗೆ ಎರಡು ಗುದ್ದಿದ ಅಷ್ಟೇ, ಅವನು ಮೂರ್ಛಿತನಾಗಿ ಬಿದ್ದ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು, ಇವರೆಲ್ಲರೂ ಕಂಸನಿಗೆ ಒಂದ್ ರೀತಿಯ ಹೊರವಲಯದ ರಕ್ಷಕರು ಇದ್ದ ಹಾಗೆ ಇದ್ರು. ಈ ರಜಕ ಕಂಸನಿಗೆ ಬಟ್ಟೆಯನ್ನು ಕೊಡುವನಾಗಿದ್ದ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಅಂತ, ಹಾಗಾಗಿ ನಾಳೆ ದಿವಸ ಕಂಸನ ದೇಹ ಎನ್ನುವಂತಹ ಬಟ್ಟೆಯನ್ನೇ ಕೃಷ್ಣ ಕೀಳ್ತಾನೆ, ಮುಂಚಿತವಾಗಿ ಈ ನಿನ್ನ ಬಟ್ಟೆಯನ್ನ ಇವತ್ತು ಕಿತ್ತು ನಾನು ತೋರ್ತೇನೆ ಅನ್ನುವ ಸಂಕೇತಯುಕ್ತವಾಗಿ ಕೃಷ್ಣ ಅವನನ್ನ ಮುಗಿಸಿದ. ಇದು ಒಂದರ್ಥ. ಎರಡನೇ ಅರ್ಥ, ಷೋಡಶೋಪಚಾರ ಪೂಜೆಯಲ್ಲಿ ಪಾದ್ಯಂ ಸಮರ್ಪ್ಯಾಮಿ, ಅರ್ಘ್ಯಂ ಸಮರ್ಪ್ಯಾಮಿ, ಆಚಮನೀಯಂ ಸಮರ್ಪ್ಯಾಮಿ, ಸ್ನಾನಂ ಸಮರ್ಪ್ಯಾಮಿ, ಪುನರಾಚಮನೀಯಂ ಸಮರ್ಪ್ಯಾಮಿ, ಮುಂದೆ ಒಂದು ವಸ್ತ್ರಂ ಸಮರ್ಪಯಾಮಿ. ಹೇಳಿದೆ ಮಧುರಾ ನಗರಲ್ಲೇ ಎದ್ದು ಬಂದು ಕೃಷ್ಣನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದು. ಅಗಸ ತಾನು ಈ ಹೊರಗಿನ ಬಟ್ಟೆಯನ್ನ ಬಿಡುವುದರ ಮೂಲಕ, ಅಂದ್ರೆ ದೇಹವನ್ನ ಬಿಡುವುದರ ಮೂಲಕ, ತಾನು ದಾರಿಯನ್ನ ಪಡೆಯುವುದರ ಮೂಲಕ ಮತ್ತೆ ಕೃಷ್ಣನಿಗೆ ಬಟ್ಟೆಯನ್ನ ಕೊಟ್ಟು ಆ ಷೋಡಶೋಪಚಾರ ಪೂಜೆಯ ಒಂದು ಭಾಗವನ್ನು ಮಾಡಿದ. ಇದನ್ನು ನೋಡ್ತಾ ಇದ್ದ ಹಾಗೆ ಆ ಒಬ್ಬ ನೇಕಾರ ವೀವರಲ್ಲಿಗೆ ಬಂದಂತೆ. ಕೃಷ್ಣ ಬಲರಾಮರು ಪಾಪ ಅವ್ರು ನೋಡಿದವರಲ್ವಲ್ಲ, ಈ ಬಟ್ಟೆಯನ್ನು ಹೇಗೆ ಹಾಕೊಳ್ಬೇಕು, ಕಾಲಿಂದು ಮೇಲೋ ಮೇಲಿಂದು ಕೆಳಗೆ ಅಂತ ಗೊತ್ತಾಗಲಿಲ್ಲ ಅವರಿಗೆ. ಅದಕ್ಕಿಂತ ಜಾಸ್ತಿ ಗೊತ್ತಾಗದೆ ಇರುವ ಹಾಗೆ ನಟಿಸಿದರು, ಯಾಕೆ ಇನ್ನೊಬ್ಬನನ್ನು ಅನುಗ್ರಹಿಸಬೇಕು ಅವರಿಗೆ. ಅದಕ್ಕೋಸ್ಕರ ಹೀಗೆ ಹಿಂದೆ ಮುಂದೆ ನೋಡ್ತಾ ನೋಡ್ತಾ ಇರುವಾಗ ಅಷ್ಟೊತ್ತಿಗೆ ಸರಿಯಾಗಿ ಮಧುರಾ ನಗರದ ಒಬ್ಬ ವೀವರ್ ಅಂದ್ರೆ ಈ ತಂತುವಾಯ ಏನ್ ಹೇಳ್ಬೇಕು ಅದಕ್ಕೆ, ಬಟ್ಟೆ ನೇಕಾರ ಒಬ್ಬ ಬಂದ. ತಕ್ಷಣ ಹೇಳ, ಮಕ್ಕಳೇ ಈ ಬಟ್ಟೆಯನ್ನು ನಾನು ನಿಮ್ಗೆ ಹಾಕಿಕೊಡ್ತೇನೆ ಅಂತ ಹೇಳಿ ಕೃಷ್ಣ ಬಲರಾಮನಿಗೆ ಆ ಬಟ್ಟೆಯನ್ನ ಆತ ತೊಡಿಸಿದ. ಪರಿಧತ್ತ ಕಿಮತು ವೃತ್ತಾಹ ರಾಜದ್ರವ್ಯಾಣ್ಯ ಭೀಪ್ಸ್ಯಥ ಯಾತಾಶು ಬಾಲಿಶ ಏವಂ ವಿಕಥಮಾನಸ್ಯ ಕುಪಿತವ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಃ ಕಾಯಾತ್ ಉಪಾಹರ.
ಹೀಗೆ ಈ ಸನ್ನಿವೇಶವನ್ನ ಕಂಡು ಅಗಸ ಸತ್ತಿದ್ದನ್ನು ನೋಡಿ ಕೆಲವು ಜನ ಓಡಿದರು. ಆದರೆ ಈ ವೀವರಿದ್ದಾನಲ್ಲ ನೇಕಾರ ಓಡೋಡಿ ಬಂದ, ಓಡೋಡಿ ಬಂದು ವಾಸಾಂಸಿ ಜಗರೇ ಅಚ್ಯುತ ತತಸ್ತು ವಾಯಕ ಪ್ರೀತ ತಯೋ ವೇಷಂ ಅಕಲ್ಪಯದು. ಆ ತಂತುವಾಯ ಅವನು ಬಟ್ಟೆಯನ್ನು ತೊಳೆದು ಶುಚಿಗೊಳಿಸುವವನು, ಇವನು ಬಟ್ಟೆಯನ್ನ ಮಾಡುವವನು. ಯಾರು ಮೊದಲು ಹೇಳಿ ನೋಡೋಣ, ಬಟ್ಟೆ ಮಾಡುವವನೇ ಮೊದಲಲ್ವಾ? ಹಾಗಾಗಿ ಆ ತಂತುವಾಯ ಅಂದ್ರೆ ವೀವರ್ ಬಂದು ಕೃಷ್ಣ ಬಲರಾಮನಿಗೆ ಆ ಬಟ್ಟೆಯನ್ನು ತೊಡಿಸಿ ಅವನ್ನ ಅಲಂಕಾರ ಮಾಡಿದ. ಅಷ್ಟೇ ಅಲ್ಲ, ಈ ಬಟ್ಟೆಯಲ್ಲಿ ನೀವು ಎಷ್ಟು ಚೆಂದ ಕಾಣ್ತಿದ್ದೀರ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿದ. ಕೃಷ್ಣ ಒಳ್ಳೇದಾಗಪ್ಪ, ಯಾಕಂದ್ರೆ ನೀನು ನನಗೆ ಬಟ್ಟೆಯನ್ನು ಕೊಟ್ಟೆ, ನಾನು ನಿನಗೆ ಮುಂದೆ ಬಟ್ಟೆಯನ್ನು ಕೊಡ್ತೇನೆ ಅಂತ ಹೇಳಿದ. ಬಟ್ಟೆ ಅಂದ್ರೆ ದಾರಿ, ಎಲ್ಲಿಗೆ ದಾರಿ? ಮೋಕ್ಷಕ್ಕೆ ದಾರಿ ಎನ್ನುವಂತಹ ಸಾಂಕೇತಿಕವಾದಂತಹ ಅರ್ಥದ ಹಿನ್ನೆಲೆಯಲ್ಲಿ ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯಮಾತ್ಮನಃ, ನನ್ನ ಸ್ವರೂಪ ನಿನಗೆ ಕೊಡ್ತೇನೆ ಸಾರೂಪ್ಯ ಅಂತ ಹೇಳಿ ಕೃಷ್ಣ ಅವನನ್ನು ಅನುಗ್ರಹಿಸಿದ ಜೊತೆಗೆ ಅಲ್ಲಿಯವರೆಗೆ ನಿನ್ನ ಈ ಭೌತಿಕ ದೇಹ ಬಿದ್ದೋಗುವವರೆಗೆ ಶ್ರೀಯಂಚರಮ ಚರಂಚ ಪರಮಾ, ನಿನಗೆ ಮತ್ತೆ ಎಂದೂ ಬಡತನ ಬರಬಾರದು, ಸದಾ ನನ್ನ ಧ್ಯಾನದಲ್ಲಿ ನೀನು ಕಾಲ ಕಳಿ, ಅಷ್ಟು ಸಂಪತ್ತನ್ನು ಕೊಡ್ತೇನೆ, ನಿಶ್ಚಿಂತೆಯ ನನ್ನನ್ನು ಧ್ಯಾನ ಮಾಡುವಂತೇಳಿ ಕೃಷ್ಣ ಅನುಗ್ರಹಿಸಿ ಮುಂದಕ್ಕೆ ಹೋದ. ಬಲರಾಮ ಕೃಷ್ಣ ಇಬ್ರು ಸಹ ಬಟ್ಟೆ ಹಾಕೊಂಡಿದ್ದಾರೆ. ಅದಾದ್ಮೇಲೆ ರಾಮ ಮತ್ತು ಕೃಷ್ಣ ಇಬ್ಬರು ಸಹ ಮುಂದಕ್ಕೆ ಬರ್ತಾ ಇದ್ದಾರೆ. ಮುಂದಕ್ಕೆ ಬರ್ತಾ ಇರುವಾಗ ಅಲ್ಲೊಂದು ಹೂವಿನ ಅಂಗಡಿ ಮಾಲೆಯನ್ನ ಕಟ್ಟಿ ಇಟ್ಟಿದ್ದಾರೆ. ಗೊತ್ತು ನಮಗೆ, ಹೂವಿನ ಅಂಗಡಿ ಹತ್ರ ಹೋದ್ರೇನೆ ಆ ಸುಗಂಧ ಕಂಪು ಹೇಗೆ ನಮ್ಮ ಮೂಗನ್ನ ಎಳೆಯತ್ತೆ ಅಂತ. ಅಂಗಡಿಯ ಹತ್ರ ಕೃಷ್ಣ ಬಲರಾಮ ಬಂದು ನಿಂತಿದ್ದಾರೆ. ನಿಂತ ತಕ್ಷಣ ಅಂಗಡಿಯವನು ತನ್ನ ಕೆಲಸವನ್ನು ಬಿಟ್ಟು ಬಂದು ನೋಡಿದ. ಅವನ ಸಂಸ್ಕಾರ ನೋಡಿದ ತಕ್ಷಣ, ಇಷ್ಟು ದಿವಸ ನಾನು ಎಷ್ಟೆಲ್ಲ ಹಾರಗಳನ್ನ ಯಾರ್ಯಾರಿಗೂ ಕೊಟ್ಟಿದ್ದೇನೆ, ಆದ್ರೆ ಇವತ್ತು ಈ ಆಕಾರಕ್ಕೆ ನನ್ನ ಅಂಗಡಿಯಲ್ಲಿರುವಂತ ಹಾರಗಳು ಸೇರದೇ ಇದ್ದರೆ ನನ್ನ ಬದುಕು ವ್ಯರ್ಥ ಎನ್ನುವಂತಹ ಭಾವನೆ ಬಂದಂತವನಿಗೆ ತಕ್ಷಣ ಬಂದ, ಆ ಹಾರಗಳನ್ನ ತೆಗೆದ, ಕೃಷ್ಣ ಬಲರಾಮನ ಕತ್ತಿಗೆ ಹಾಕಿದ. ಅಲ್ಲಿಗೆ ಏನಾಯ್ತು, ಪುಷ್ಪಂ ಸಮರ್ಪಯಾಮಿ. ಭಾಗವತ ಓದುವಾಗ ನಮ್ಗೆ ಏನೆಲ್ಲ ಕಣ್ಣಿರ್ಬೇಕು ನೋಡಿ ಅಲ್ವಾ, ಹಾಗಿಲ್ಲದ್ರೆ ಪೂರ್ತಿ ಆಗೋದಿಲ್ಲ. ಅದಾದ ಮೇಲೆ ಅವನು ಮಾತು ಕೇಳಬೇಕು. ನಾವು ಯಾವಾಗಲೂ ಹೂವನ್ನು ಬರ್ತೇವೆ, ಆದ್ರೆ ಎಲ್ಲರಿಗೂ ಆ ಸಂಸ್ಕಾರ ಇರ್ತದೆ ಅಂತಲ್ಲ. ನನಗಾದ ಒಂದು ಅನುಭವ, ನಾನು ಒಬ್ಬಾಕೆ ಹತ್ರ ಹೂವನ್ನ ಕಾಯಿ ಮಾಡಿ ತಗೊಳ್ತೇನೆ. ಅವಳು ಸಾಮಾನ್ಯವಾಗಿ ಸಂಪಿಗೆ ಹೂವನ್ನ ತಪ್ಪದೇ ತರ್ತಾಳೆ. ಹಾಗಾಗಿ ಆ ಹೂವನ್ನ ಕೊಡುವಾಗ ಒಂದು ದಿವಸ ಒಂದು ಮಾತನ್ನು, ಸರ್ ಎಲ್ರಿಗೂ ಹೂವನ್ನು ಕೊಡ್ತೇನೆ ಯಾಕೋ ಹೇಳಬೇಕು ಅಂತ ಅನ್ಸ್ಲಿಲ್ಲ, ಈ ಹೂವನ್ನ ಹಾಕುವಾಗ ಒಮ್ಮೆ ನನಗೂ ಒಳ್ಳೇದಾಗಲಿ ಪ್ರಾರ್ಥನೆ ಮಾಡಿಬಿಡಿ ಸರ್. ಇಷ್ಟು ಜನ್ಮದ ಸಂಸ್ಕಾರ ಇದ್ದಾಗ ಸಾಮಾನ್ಯ ಜನ ದೃಷ್ಟಿಯಲ್ಲಿ ನಾವು ದುಡ್ಡು ಕೊಟ್ವಿ ಅವಳು ಹೂ ಕೊಟ್ಲು ಏನು, ಆದ್ರೆ ಆ ಹೂವನ್ನ ಏರಿ ಹೋಗುವುದು ನಮ್ಮ ಮನಸ್ಸು ಅನ್ನೋದು ನಮಗೆ ಗೊತ್ತಿರೋದು. ಆಚಾರ್ಯ ಶಂಕರ ಅದೇ ಮಾತನ್ನು ಹೇಳ್ತಾರೆ, ಗಭೀರೆ ಕಾತಾರೆ ವಿಶತಿ ವಿಜನೆ ಘೋರ ವಿಪೆನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ. ಮನುಷ್ಯ ಭಗವಂತನಿಗೆ ಹೂವನ್ನ ತಂದು ಏರಿಸಬೇಕು ಅಂತೇಳಿ ಕೆಲವು ಸಲ ಗುಡ್ಡ ಹತ್ತಾನೆ, ಬೆಟ್ಟ ಹತ್ತಾನೆ, ಹಳ್ಳಿಗಳಲ್ಲಿ ಏನೇನೋ ತಿಲಿಗಿ ಪುಷ್ಪ ಆ ಪುಷ್ಪ ಈ ಪುಷ್ಪ ಅಂತೆಲ್ಲ ಕಷ್ಟಪಟ್ಟು ತರ್ತಾನೆ. ಆದ್ರೆ ಅದನ್ನೆಲ್ಲ ತರುವಾಗ ಒಂದು ಭಾವನೆ ಇರುತ್ತೆ, ಇದನ್ನು ನಾನು ಭಗವಂತನಿಗೆ ಹಾಕಬೇಕು ಅಂತ. ಮತ್ತೆ ಕೆಲವು ಸಲ ಸರೋವರಕ್ಕೆ ಇಳಿದು ಕಮಲದ ಹೂವನ್ನ ಕಿತ್ಕೊಂಡು ಬರ್ತಾನೆ, ಈ ಕಮಲವನ್ನ ಜಗನ್ಮಾತೆಯ ಪದತಲಕ್ಕೆ ಅರ್ಪಿಸಬೇಕು, ಭಗವಂತನ ಪದತಲದಲ್ಲಿ ಇಡಬೇಕು ಅಂತ. ಆದ್ರೆ ಏನಾಯ್ತು ಕೇಳಿದ್ರೆ, ಸಮರ್ಪ್ಯೈಕಂ ಚೇತಸ್ಸರಸಿ ಜಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನಯಃ ನ ಜಾನಾತಿ ಕಿಮಹೋ. ಭಗವತ್ಪಾದರ ಮಾತು. ಆದ್ರೆ ಹೇ ಶಂಭೋ, ಇಷ್ಟೆಲ್ಲ ಕಷ್ಟಪಟ್ಟು ಮನುಷ್ಯ ತರ್ತಾನೆ, ಕೊನೆಗೆ ಆ ಹೂವನ್ನ ನಿನ್ನ ಪದ ತಲದಲ್ಲಿ ಸಮರ್ಪಿಸುವಾಗ ಅವನ ಮನಸ್ಸು ಮಾತ್ರ ಅಲ್ಲಿ ಇರೋದೇ ಇಲ್ಲ. ಇದಕ್ಕಿಂತ ದೊಡ್ಡ ದುರಂತ ಇನ್ನೇನು? ಹಾಗಾಗಿ ಅವ್ರು ಹೇಳ್ತಾರೆ, ಸಮರ್ಪ್ಯೈಕಂ ಚೇತಸ್ಸರಸಿಜಂ, ಯಾವ ಕಮಲವನ್ನು ಅರ್ಪಿಸಬೇಕು ಕೇಳಿದ್ರೆ ಮನಸ್ಸು ಎನ್ನುವಂತಹ ಕಮಲವನ್ನ ಅವನ ಪದ ತಲಕ್ಕೆ ಅರ್ಪಿಸಬೇಕಲ್ವ.
ನಮ್ಮ ಮನಸ್ಸಿನ ಪ್ರತಿನಿಧಿಯಾಗಿ ನಾವು ಹೂವನ್ನು ಹಾಕ್ಬೇಕು ಅಷ್ಟೇ ಹೊರತನು ಮನಸ್ಸು ಎಲ್ಲೋ ಕೈ ಎಲ್ಲೋ ಹೂ ಇನ್ನೆಲ್ಲೋ ಆದ್ರೆ ಅದು ಪೂಜೆನ. ಅದು ಆ ಹೂವನ್ನು ಹಾಕ್ತಾ ಇರೋದು ಆದ್ರೆ ಫೋನ್ ಏನೋ ರಿಂಗ್ ಆಯ್ತು ನೋಡಿ ಅಲ್ಲಿ ಅಲ್ಲಿ ಎಲ್ಲಿದೆ ನಮ್ಮ ಮನಸ್ಸು ಅಲ್ವಾ? ನಿಮ್ಮ ಮನಸ್ಸು ಎನ್ನುವಂತಹ ಪುಷ್ಪವನ್ನ ಭಗವಂತನ ಪದತಲದಲ್ಲಿ ಅರ್ಪಿಸಿ ಅದಕ್ಕೆ ಈ ಹೂವು ಒಂದು ಮಾಧ್ಯಮ ಆಗಲಿ ಅಂತ. ನಿಜವಾದ ಹೂವು ಯಾವುದು ಕೇಳಿದ್ರೆ ಮನಸ್ಸು ಎನ್ನುವಂತಹದ್ದು, ಅದಕ್ಕಿದು ಮಾಧ್ಯಮ. ಹಾಗಾಗಿ ಈ ಮಾಧ್ಯಮವನ್ನ ನೀವು ಜಡವಾಗಿಸಿಕೊಳ್ಬೇಡಿ, ಈ ಮಾಧ್ಯಮದ ಮೂಲಕ ಈ ಮಾಧ್ಯಮವನ್ನು ಜಾಗೃತಗೊಳಿಸಿ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳಿದ್ದು ಎಷ್ಟು ಸತ್ಯವಾದ ಮಾತು. ಇದೇ ರೀತಿಯಾಗಿ ಆ ಹೂವಾಡಿಗ ಬಂದು ಹೇಳ್ತಾನೆ, ಪ್ರಾಹನ ಸಾರ್ಥಕಂ ಜನ್ಮ, ಇವತ್ತು ನನ್ನ ಬದುಕು ಸಾರ್ಥಕ ಆಯ್ತು ಅಂತ ಹೂವಾಡಿಗ. ಅಷ್ಟೇ ಅಲ್ಲ, ಪಾವಿತಂಚ ಕುಲಂ ಪ್ರಭೋ, ನನ್ನ ಕುಲ ಇಂದು ನಿಜವಾಗಿಯೂ ಸಹ ಪವಿತ್ರವಾಯಿತು. ನಾನು ಯಾವ ಕರ್ಮದ ಹಿನ್ನೆಲೆಯಲ್ಲಿ ಈ ಹೂವನ್ನು ಮಾರಾಟ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದೇನೆ ಗೊತ್ತಿಲ್ಲ, ಆದ್ರೆ ಇವತ್ತು ನಾನು ಈ ವೃತ್ತಿಯಲ್ಲಿ ಧನ್ಯತೆಯನ್ನು ಪಡೆದೆ. ಯಾಕೆಂದ್ರೆ ಇದು ಬರೇ ಹೂವಲ್ಲ ಕೃಷ್ಣ, ನನ್ನ ಮನಸ್ಸು ಎನ್ನುವಂತಹ ಹೂವನ್ನ, ನನ್ನ ಹತ್ತಾರು ಬಗೆ ಬಗೆಯ ವಿಷಯ ವಾಸನೆಗಳು ಎನ್ನುವಂತ ಹೂವನ್ನ ಕಟ್ಟಿ ಮಾಲೆಯನ್ನು ಮಾಡಿ ಹಾರವನ್ನ ಆಗಿ ಮಾಡಿ ನಿನ್ನ ಕತ್ತಿಗೆ ಹಾಕಿದ್ದೇನೆ ಕೃಷ್ಣ, ಇದನ್ನ ಸ್ವೀಕರಿಸು ಅಂತ ಹೇಳಿ ಆ ಹೂವಾಡಿಗ ಕೊಟ್ಟಾಗ ಶಸ್ತೈಹಿ ಸುಗಂಧ ಕುಸುಮೈಹಿ, ಅದು ಹೇಗಿತ್ತು ಕೇಳಿದ್ರೆ ಸುಗಂಧ ಭರಿತವಾಗಿತ್ತಂತೆ. ಸುಗಂಧ ಅನ್ನೋದಕ್ಕೆ ಅರ್ಥ ವಾಸನೆ ಅಂತ. ಹೂವಿಗೆ ಒಂದು ಸುವಾಸನೆ ಇರ್ತದೆ. ಯಾಕಿರ್ತದೆ ಅಂತ ಹೇಳಿದ್ರೆ ವೇದಾಂತ ಒಂದು ತಾತ್ವಿಕವಾದ ಅರ್ಥ ಇರುತ್ತದೆ. ನಮಗೂ ಒಂದು ವಾಸನೆ ಇರ್ತದೆ, ಸಂಸಾರಾಸಕ್ತಿಯೇ ವಾಸನೆ. ಈ ಸಂಸಾರದ ಎಲ್ಲ ವಾಸನೆಗಳನ್ನು ಸಹ ನಾವು ಕಳೆದು ಅದನ್ನ ಈ ಹೂವುಗಳಲ್ಲಿ ತುಂಬಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಸುಗಂಧವಾಗಿ ನಮ್ಮ ವಾಸನೆ ಕಡಿಮೆ ಆಗ್ತದೆ ಎನ್ನುವಂತಹ ಸಾಂಕೇತಿಕ ಅರ್ಥದ ಹಿನ್ನೆಲೆಯಲ್ಲಿ ಆ ಹೂವಿಗೆ ಸುಗಂಧ ಭಗವಂತ ಕೊಟ್ಟಿದ್ದು ಅಂತ. ಈ ಸುಗಂಧವನ್ನ ನೋಡಿ ನಿನ್ನ ವಾಸನೆ ಕಡಿಮೆ ಮಾಡ್ಕೊಳ್ಳೋ ಯಾವ ವಾಸನೆ? ಸಂಸಾರದ ಆಸಕ್ತಿ ಎನ್ನುವ ವಾಸನೆ, ವಿಷಯಾಸಕ್ತಿ ಎನ್ನುವಂತಹ ವಾಸನೆ. ಸಂಸ್ಕೃತದಲ್ಲಿ ಅದರೊಳಗು ವೇದಾಂತದಲ್ಲಿ ವಾಸನೆ ಬೇರೆ ಸುಗಂಧ ಬೇರೆ. ವಾಸನೆ ಅನ್ನೋದಕ್ಕೆ ಅರ್ಥ ಜನ್ಮ ಜನ್ಮಾಂತರದ ಸಂಸ್ಕಾರ ಅಂತ ಅರ್ಥ. ಸುಗಂಧ ಹಾಗಲ್ಲ. ಹಾಗಾಗಿ ವಾಸನೆ ಕಡಾದದೌ, ಇದು ಸರಿ ನಾನು ಮಾಡಿದಂತ ಹಾರ, ಹಾಗಾಗಿ ಸುಗಂಧ ತುಂಬಿದೆ. ಪ್ರಣತಾಯ ಪ್ರಸನ್ನಾಯ ದದುತು ವರದೌ ವರಾನ್, ಹಾಗೆ ಕೊಟ್ಟಾಗ ಸೋಪಿ ಒಬ್ಬರೇ ಅಚಲಾಂ ಭಕ್ತಿಂ, ಆ ಮಾಲೆಯನ್ನ ಕೃಷ್ಣನ ಕತ್ತಿಗೆ ಹಾಕಿದ. ಆಗ ಕೃಷ್ಣ ಕೇಳಿದ, ಏನು ಬೇಕು ನಿನಗೆ ಅಂತ. ಆಗ ಆ ಹೂವಾಡಿಗ ಕೇಳಿದಂತೆ, ನನಗೇನೂ ಬೇಡ ಕೃಷ್ಣ, ಆದ್ರೆ ಒಂದನ್ನ ಮಾತ್ರ ಕೇಳ್ತೇನೆ. ಏನು ಅಂದ್ರೆ ಸೋಪಿ ಒಬ್ಬರೇ ಅಚಲಾಂ ಭಕ್ತಿಂ ಅಂತ, ನಿನ್ನ ಪದತಲದಲ್ಲಿ ನನಗೆ ಎಂದೂ ಚಲಿಸದೇ ಇರುವ ಭಕ್ತಿಯನ್ನ ಕೊಡು, ಅಚಂಚಲವಾದ ಭಕ್ತಿಯನ್ನ ಕೊಡು. ಪ್ರತಿದಿನವೂ ನಾವು ಪೂಜೆಯನ್ನು ಮಾಡುವಾಗ ಒಂದು ಪ್ರಾರ್ಥನೆ ಮಾಡ್ತೇವೆ, ಏನು ಅಂದ್ರೆ ಇದೇ ಪ್ರಾರ್ಥನೆ ನಾವು ಮಾಡುವುದು ಅಲ್ವಾ, ಅನಾಯಾಸೇನ ಮರಣಂ. ಕೇಳೋದೇ ನಾವೆಲ್ಲರೂ ಅನಾಯಾಸದಿಂದ ಮರಣವನ್ನು ಕೊಡು. ಆದ್ರೆ ಎಲ್ಲ ಆಯಾಸ ತುಂಬಿ ಬರುವ ಮರಣ ಬರುವ ಹಾಗೆ ನಾವು ಮಾಡ್ಕೊಳ್ತಾ ಇರ್ತೇವೆ. ಹಾಗಾಗಿ ನಾವು ಕೇಳುವುದೇನು ಕೇಳಿದ್ರೆ ಅನಾಯಾಸೇನ ಮರಣಂ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಇದನ್ನ ಹೇಳುವಾಗ ನಮ್ಮ ಬಾಯಿ ಹೇಳತ್ತೆ, ಮನಸ್ಸಲ್ಲಿ ಇರೋದಿಲ್ಲ. ಹಾಗಾಗಿ ಬರೇ ಬಾಯಿ ಹೇಳಿದ್ದನ್ನ ಭಗವಂತ ಕೇಳಿಸ್ಕೊಳ್ಳೋದಿಲ್ಲ, ಅದೊಂಥರ ಕಪ್ಪೆ ತರ ವಟವಟ ಅಂತ ಇರುತ್ತೆ. ಆ ಬಾಯಿ ಹೇಳುವಾಗ ಅದ್ರ ಜೊತೆಗೆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಅದು ನಿಜವಾಗಿ ಪ್ರಾರ್ಥನೆ ಆಗುತ್ತೆ. ಅನಾಯಾಸೇನ ಮರಣಂ, ಆ ಅನಾಯಾಸ ಮರಣ ಬರಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಮುಂದೆ ಬರ್ತದೆ ಮೂರನೇ ಸ್ಟೆಪ್, ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ದೇವ ತ್ವಯಿ ಭಕ್ತಿಂ ಅಚಂಚಲಂ. ನಿನ್ನಲ್ಲಿ ಅಚಂಚಲವಾದ ಭಕ್ತಿ ಇದ್ರೆ ಆಗ ಏನಾಗುತ್ತೆ ಕೇಳಿದ್ರೆ ವಿನಾ ದೈನ್ಯೇನ ಜೀವನ, ದೈನ್ಯದಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಭಕ್ತನಿಗೆ ಬರುವುದಿಲ್ಲ. ಕಳೆದ ವರ್ಷ ನಾನು ಹೇಳಿದ್ದೇನೆ ಪ್ರಾಯಶಃ ವಿಠಲೋಪಾಧ್ಯಾಯರ ಕಥೆಯನ್ನ, ಮಹಾರಾಷ್ಟ್ರದ ವಿಠಲೋಪಾಧ್ಯಾಯರ ವಾಡೆಯ ಕಥೆಯನ್ನ ನೆನಪಿಸಿಕೊಳ್ಳಿ ಒಮ್ಮೆ. ಹಾಗಾಗಿ ಅವರು ಎಂದೂ ಸಹ ಆರಡಿ ದೇಹವನ್ನ ಮೂರಡಿ ಮಾಡುವ ಪರಿಸ್ಥಿತಿ ಬರೋದಿಲ್ಲ. ಕೃಷ್ಣ ಅವರಿಗೆ ಅಂತಹ ಪರಿಸ್ಥಿತಿಯನ್ನ ತಂದು ಕೊಡೋದಿಲ್ಲ. ಯಾಕೆಂದ್ರೆ ಒಂದೇ ಮಾತು,
ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನ ಹಾಳಾಗುವುದಕ್ಕೆ ನಾನು ಬಿಡೋದಿಲ್ಲ ಎನ್ನುವಂತ ಪ್ರತಿಜ್ಞಾವಾಕ್ಯ. ಹೀಗೆ ಆ ಭಕ್ತ ಕೇಳಿದ್ದೇನು ಅಂದ್ರೆ, ನನಗೆ ಅಚಂಚಲವಾದ ಭಕ್ತಿಯನ್ನ ಕೊಡು, ಮತ್ತೆ ವಿನಾ ದೈನ್ಯೇನ, ಅದು ಒಂದಿದ್ರೇನೇನು ಸಾಕು. ಈ ಅಚಂಚಲವಾದ ಭಕ್ತಿ ಯಾರಲ್ಲಿ ಬೇರೂರಿತೋ ಅವನಿಗೆ ವಿನಾ ದೈನ್ಯೇನ ಜೀವನ ಅನ್ನೋದು ಶತಸಿದ್ಧ. ಅದು ಸಿದ್ಧ ಆದ ಮುಂದಿನದು ಅನಾಸೇನ, ಮರಣ ಎನ್ನುವುದು ಶತಸಿದ್ಧ. ಹಾಗಾಗಿ ಈ ವಿನಾ ದೈನ್ಯದ ಜೀವನಕ್ಕೆ, ಅನಾಯಾಸ ಮರಣಕ್ಕೆ ಮೂಲವಾದದ್ದು ಯಾವುದು ಅಂದ್ರೆ ಅಚಂಚಲವಾದ ಭಕ್ತಿ. ಈ ಹೂವಾಡಿಗ ನಮ್ಮ ಪಾಠ ಹೇಳ್ತಾನೆ ಏನು ಅಂದ್ರೆ, ಕೇಳೋದಾದ್ರೆ ನಾವು ಏನ್ ಕೇಳಬೇಕು ಅಂದ್ರೆ, ಅಚಂಚಲವಾದಂತಹ ಭಕ್ತಿಯನ್ನ, ಎಂದೂ ಸಹ ವಿಚಲಿತ ಆಗದೆ ಇರುವಂತಹ ಭಕ್ತಿಯನ್ನ ಕೇಳಬೇಕು ಅಂತ. ನಾನು ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ನಮಗೆ ಭಕ್ತಿ ಮತ್ತು ಭಗವಂತ ಅಲ್ಲ, ಭಕ್ತಿ ಭಗವಂತ ಒಂದೇ, ಭಕ್ತಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಇದು ಎರಡು ಒಂದು ಕಡೆಗೆ, ಮತ್ತೆ ಲೌಕಿಕವಾದಂತಹ ಆಸಕ್ತಿ ಇನ್ನೊಂದು ಕಡೆಗೆ. ಈ ಎರಡನ್ನೂ ನಾವು ಗುಡ್ಡೆ ಹಾಕೊಂಡು ಒದಿರುಡೆ ಕುಳಿತ್ರೆ ನಮ್ಮ ಮನಸ್ಸು ಯಾವುದನ್ನ ಮೊದಲ ಆಯ್ಕೆ ಮಾಡಿಕೊಳ್ತದೆ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರವನ್ನ ನಾವು ತೀರ್ಮಾನ ಮಾಡಿಕೊಳ್ಳಬಹುದು ಅಲ್ವಾ. ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಅವ್ರು ಹೇಳಿದವಳ ಇವತ್ತು, ಅಕ್ಷೋಹಿಣಿ ಸೈನ್ಯವನ್ನ ಕೇಳಿದವನು ದುರ್ಯೋಧನ. ಅರ್ಜುನ ಮೊದಲೇ ಕೇಳಿಬಿಟ್ಟಿದ್ದ, ಆಗ ಮನಸ್ಸಿನಲ್ಲೇ ದುರ್ಯೋಧನ ಅರ್ಜುನನಿಗೆ ಒಂದು ವಂದನಾರ್ಪಣೆ ಮಾಡಿದ್ನಂತೆ, ಪರವಾಗಿಲ್ಲ ನಿನ್ನಂತ ಮೂರ್ಖನಿದ್ರೆ ನನ್ನಂತ ಅವನು ಬುದ್ಧಿವಂತನಾಗ್ಬೋದು ಅಂತ. ಯಾಕೆಂದ್ರೆ ಅವನು ನಾರಾಯಣಿ ಸೈನ್ಯ ಕೊಡ್ಲ, ನನ್ನನ್ನು ಕೊಡ್ಲ ಅಂತ ಕೇಳಿದ. ಕೃಷ್ಣನ ಆಯ್ಕೆ ಮಾಡ್ಕೊಂಡು ನನಗೆ ನೀ ನಾರಾಯಣಿ ಸೈನ್ಯನ ಕೊಟ್ಟಿಲ್ಲ, ನಿನಗೆ ಹೆಂಗಪ್ಪ ಅರ್ಜುನ ಅಂತ ಒಳಗೊಳಗೆ. ಆದ್ರೆ ನಿಜವಾಗಿ ಅದೃಷ್ಟದ ಬಾಗಿಲು ತೆರೆದದ್ದು ಯಾರಿದ್ದು ಅಂದ್ರೆ ಅರ್ಜುನ ಅಲ್ವಾ. ಆಯ್ಕೆ ನಾವು ಯಾವ್ದನ್ನು ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರ ತೀರ್ಮಾನ. ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಇಂಗ್ಲೆಂಡಿನ ಚರ್ಚಿಲ್ರು ಅಂತ ಒಬ್ಬರು ಅಧ್ಯಕ್ಷರಿದ್ದರು, ಅವರು ಆ ಚರ್ಚಿಲ್ರ ಸ್ಥಾನ ಅಂದ್ರೆ ಅಧ್ಯಕ್ಷ ಆಗಿದ್ರು, ಅವರು ತುಂಬಾ ಗೌರವ ಇತ್ತು ಅವರಿಗೆ. ಅವರು ಅಧ್ಯಕ್ಷ ಪದವಿಯನ್ನ ಸರಿಯಾಗಿ ತೂಗೋದ್ರ ಜೊತೆಗೆ ಉತ್ತಮ ವಾಗ್ಮೇಯ ಆಗಿದ್ರು. ಹಾಗಾಗಿ ಏನಾಯ್ತು ಕೇಳಿದ್ರೆ, ಅವರು ಆ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತರಾದ ಮೇಲೂ ಸಹ ಜನ ಅವರ ಮಾತನ್ನ ಕೇಳೋದಕ್ಕೆ ಮುಗಿಬಿಡುತ್ತಿದ್ರು. ಆದ್ರೆ ಇಷ್ಟೊಂದು ಮಾಧ್ಯಮಗಳ ಭರಾಟೆ ಇರಲಿಲ್ಲ, ಟಿವಿಗೆಲ್ಲ ಬಂದಿರಲಿಲ್ಲ ಇನ್ನೊಂದು ಸಲ, ಇದು ನಡೆದ ಘಟನೆ ಕತೆ ಅಲ್ಲ ಇದು. ಅದೊಂದ್ಸಲ ಏನಾಯ್ತು ಅಂದ್ರೆ ಆಕಾಶವಾಣಿಯಲ್ಲಿ ಅವರ ಮಾತು ಪ್ರಸಾರ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಚರ್ಚಿಲ್ಲರು ಆ ಅಧ್ಯಕ್ಷ ಪದವಿಯನ್ನು ನಿವೃತ್ತರಾಗಿ 4-5 ವರ್ಷ ಆದ ಮೇಲೆ ಆಕಾಶವಾಣಿ ಹೋಗಬೇಕು ಅಂತೇಳಿ ರಿಕ್ಷಾ ಸ್ಟ್ಯಾಂಡಿಗೆ ಹೋದರು. ಅವತ್ತಿನ ಪತ್ರಿಕೆಯಲ್ಲಿ ಇವತ್ತು ಆಕಾಶವಾಣಿಯಲ್ಲಿ ಏನೇನು ಬಿತ್ತರಿಸ್ತಾರೆ ಅಂತ ಮೊದಲೇ ಪ್ರಕಟ ಆಗಿತ್ತು. ಆ ರಿಕ್ಷಾ ಸ್ಟ್ಯಾಂಡಿಗೆ ಹೋದಾಗ ರಿಕ್ಷಾ ವಾಲನ್ ಅಂತ ಕೇಳಿದ್ರಂತೆ ಅವರು, ನೋಡಪ್ಪ ನಾನು ಆಕಾಶವಾಣಿ ಕೇಂದ್ರಕ್ಕೆ ಹೋಗ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ರು. ಆಗ ಆ ರಿಕ್ಷಾವಾಲ ಹೇಳ್ದಂತೆ, ಇಲ್ರಿ ನಾನು ಬರೋದಿಲ್ಲ. ಯಾಕಪ್ಪ, ಇನ್ನೇ ಅರ್ಧ ಗಂಟೆಗೆ ಸರಿಯಾಗಿ ಚರ್ಚಿಲ್ಲರ ಭಾಷಣ ರೇಡಿಯೋದಲ್ಲಿ ಪ್ರಸಾರ ಆಗತ್ತೆ, ನಾನು ಅದನ್ನು ಕೇಳಬೇಕು ಅಂತ. ಅದನ್ನು ಕೇಳಿದಾಗ ಚರ್ಚಿಲ್ಲರಿಗೆ ಆಶ್ಚರ್ಯ ಆಯ್ತು, ನನ್ನನ್ನು ನೋಡದೇ ಇರುವವನು ನನ್ನ ಮಾತಿಗೋಸ್ಕರ ಇಷ್ಟೆಲ್ಲ ಹಪಹಪ್ಪಿಸ್ತಾ ಇದ್ದಾನಲ್ಲ, ಸ್ವಲ್ಪ ನೋಡೋಣ ಅಂತ ಹೇಳಿ 1 ಪೌಂಡ್ ಆಗುವಂತಹ ದೂರಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ 2 ಪೌಂಡ್ ಕೊಡ್ತೇನೆ ನನ್ನನ್ನು ಕರ್ಕೊಂಡು ಆಕಾಶವಾಣಿಗೆ. ತಾನು ಚರ್ಚಿಲ್ಲ ಅಂತ ಹೇಳಲಿಲ್ಲ ಅವರು. ಆಗ ಅವನು, ಇಲ್ಲ ಸ್ವಾಮಿ ನಾನು ಈಗ ನೇರ ಮನೆಗೆ ಹೋಗ್ಬೇಕು, ನನ್ನ ರೇಡಿಯೋನ ಆನ್ ಮಾಡಬೇಕು, ನಾನು ಚರ್ಚಿಲ್ಲರ ಭಾಷಣ ಕೇಳಬೇಕು, ನಿಮ್ಮನ್ನು ನಾನು ಆಕಾಶವಾಣಿ ಕರ್ಕೊಂಡು ಹೋಗಕ್ಕೆ ಆಗೋಲ್ಲ, ನೋಡೋಣ ಎಷ್ಟು ಗಟ್ಟಿ ಇದೆ ಇವನು ವಿಶ್ವಾಸ ಅಂತೇಳಿ 3 ಪೌಂಡ್ ಕೊಡ್ತೇನೆ ಅಂದ್ರೆ ಅವರು. ಆಗೋಲ್ಲ ಅಂದ ಅವನು, 4 ಪೌಂಡ್ ಕೊಡ್ತೇನೆ. ಆಗೋಲ್ಲ ಸ್ವಾಮಿ, ನಾನು ಚರ್ಚಿಲ್ಲರ ಭಾಷಣ ಕೇಳೋದಕ್ಕೆ ಮನೆ ಹೋಗ್ಬೇಕು, ರೇಡಿಯೋ ಆನ್ ಮಾಡ್ಬೇಕು ಅಂತ. ಕೊನೆಗೆ 1 ಪೌಂಡ್ ಆಗುವಂತಹ ಆ ಡಿಸ್ಟೆನ್ಸ್ಗೆ ಅವ್ರು ಹೇಳಿದ್ರು, 10 ಪೌಂಡ್ ಕೊಡ್ತೇನಪ್ಪ ನನ್ನನ್ನು ಕರ್ಕೊಂಡು ಅಂತ. ಆಗ ತಕ್ಷಣ ರಿಕ್ಷಾವಾಲ ಹೇಳಿದ, 10 ಪೌಂಡ್ ಕೊಡ್ತೀರಾ, ಹಾಗಿದ್ರೆ ಬನ್ನಿ ಚರ್ಚಿಲ್ಲರ ಭಾಷಣ ಮನೆ ಹಾಳಾ ಹೋಗ್ಲಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ. ರಿಕ್ಷಾವಾಲನ ಭಕ್ತಿ ಇದ್ದಿದ್ದು 10 ಪೌಂಡ್ ಮೇಲೋ ಚರ್ಚಿಲ್ಲರ ಭಾಷಣದ ಮೇಲೋ ಹೇಳಿ ಇವಾಗ. ಲೌಕಿಕವಾದಂತಹ ವಿಷಯಗಳ ಒಂದು ಆಸಕ್ತಿ ಹೆಚ್ಚಾಗ್ತಾ ಆಗ್ತಾ ಬಂದ ಹಾಗೆ ಭಕ್ತಿ ಕಡಿಮೆ ಆದ್ರೆ ಭಕ್ತಿ ಇಲ್ಲ ಅಂತಾನೆ ಅರ್ಥ. ಅದು ಎಷ್ಟೇ ಏರ್ಲಿ ಅದನ್ನ ಮೀರಿಸುವ ಹಾಗೆ ಪ್ಯಾರಲ್ ಆಗಿ ಇದು ಹೆಚ್ಚಾದ್ರೆ ನಿಜವಾಗಿ ನಮ್ಮಲ್ಲಿ ಭಕ್ತಿ ಇದೆ ಅಂತ ಅರ್ಥ. ನಾವು ಮುಂದೆ ಉತ್ತರಾರ್ಧದಲ್ಲಿ ಈ ಪ್ರಸಂಗವನ್ನು ನೋಡ್ತೇವೆ.
ಅದು ಹೇಗಿರಬೇಕು ಅನ್ನೋದನ್ನ ಮುಂದೆ ಬರುವಂತಹ ಕಥಾನಾಯಕ ನಮಗೆ ತಿಳಿಸಿಕೊಡ್ತಾನೆ. ಅಲ್ಲಿಯವರೆಗೆ ನಾವು ಕಾಯಬೇಕು. ಹೀಗೆ ಆ ರಜಕ ತಾನು ದೇಹ ಬಿಟ್ಟು ಕೃಷ್ಣನಿಗೆ ಬಟ್ಟೆ ಕೊಟ್ಟ, ಹೂವಾಡಿಗ ಹೂವನ್ನು ಕೊಟ್ಟ, ಪುಷ್ಪ ಕೊಟ್ಟ, ಮತ್ತೆ ನೇಕಾರ ಬಂದು ಅದನ್ನು ತೊಡಿಸಿಕೊಟ್ಟ, ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ಈ ಇಬ್ಬರನ್ನ ಅಲ್ಲ ಮೂರು ಜನರನ್ನ ಅಲ್ಲಿ ಅನುಗ್ರಹಿಸಿದ. ಮುಂದಕ್ಕೆ ಕೃಷ್ಣ ಹೋಗ್ಬೇಕು. ಹೋಗ್ತಾ ಇದ್ದಾನೆ, ಆ ಮಧುರಾನಗರದ ಸೌಂದರ್ಯ ಆಸ್ವಾದನೆ ಮಾಡ್ತಾ ಹೋಗ್ತಾ ಇದ್ದಾರೆ ಕೃಷ್ಣ ಬಲರಾಮ. ಎದುರುಗಡೆಯಿಂದ ಒಬ್ಬ ಆಕೆ ಬರ್ತಾ ಇದ್ದ. ಕೃಷ್ಣ ನೋಡಿದ, ಬಲರಾಮ ಕೇಳಿದ, ಅಣ್ಣ ಯಾಕೋ ಈ ಹೆಣ್ಣು ಮಗಳು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಹೌದು, ನನಗೂ ಹಾಗೆ ಅನ್ಸುತ್ತೆ ಅಂದ ಕೃಷ್ಣ. ಮತ್ತೆ ಬಲರಾಮ ಹೇಳಿದ, ಅಲ್ಲ ಇವಳು ಯಾರು ಅಂತ ವಿಚಾರಿಸ್ಬೇಕಲ್ವಾ. ಕೃಷ್ಣ ಹೇಳಿದ, ಒಂದು ಕೆಲಸ ಅಣ್ಣ ವಿಚಾರಿಸ್ಬೇಕು, ಆದ್ರೆ ಒಂದು ಕೆಲಸ, ಇವತ್ತಂತೂ ಸಮಯ ಆಗಿಬಿಟ್ಟಿದೆ, ನಾಳೆ ವಿಚಾರಿಸ್ತೇನೆ. ಹಾಗಾಗಿ ಕೃಷ್ಣ ನಾಳೆ ಅವಳನ್ನ ವಿಚಾರಿಸ್ತಾನೆ. ಅಲ್ಲಿವರೆಗೆ ನಾವೆಲ್ಲರೂ ಸಹ ಕಾಯೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೆ ನಮಸ್ಕಾರ. ನಾಳೆ 6:00 ಸರಿಯಾಗಿ ನಾಮ ಸಂಕೀರ್ತನೆ ಪ್ರಾರಂಭ. ಎಲ್ಲರೂ ಬರಬೇಕು. ಕೇವಲ ಭಾಗವತ ಕೇಳೋದಷ್ಟೇ ಉದ್ದೇಶ ಆಗ್ಬಾರ್ದು, ಭಾಗವತ ಜೊತೆ ಜೊತೆಗೆ ನಾಮ ಸಂಕೀರ್ತನೆ ಸಾಕಷ್ಟೇ ಮುಖ್ಯ. ಹಾಗಾಗಿ ಎಲ್ಲರೂ ಸಹ ಒಮ್ಮೆ ಹೇಳಬೇಕು, ನಾನು ಹೇಳಿಬಿಡ್ತೇನೆ, ನೀವೆಲ್ಲರೂ ಸಹ ಹೇಳಬೇಕು. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ, ಗೋವಿಂದ ಗೋಪಿಕಾ ಜೀವನ ಸ್ಮರಣಂ ಗೋವಿಂದ, ಗೋವಿಂದ. ಗೋಕುಲವನ್ನ ಕೃಷ್ಣ ಬಿಟ್ಟು ಬಂದಿದ್ದಾನೆ. ಗೋಕುಲ ನಿರ್ಗಮನ ಆಗಿದೆ, ಮಧುರ ಪ್ರವೇಶ ಆಗ್ತಾ ಇದೆ. ನಾಳೆ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.